ಶ್ರೀಕೃಷ್ಣ ಪಾರಿಜಾತದ ಎರಡನೇ ಭಾಗ ಕೃಷ್ಣ ರುಕ್ಮಿಣಿಯರ ಸರಸ ಸನ್ನಿವೇಶವನ್ನೊಳಗೊಂಡಿದೆ. ಶ್ರೀಕೃಷ್ಣ ರುಕ್ಮಿಣಿಯರು ದೇವತೆಗಳೇ ಇರಬಹುದು, ಆದರೆ ಇಲ್ಲಿ ಅವರ ನಡೆ ನುಡಿಗಳೆಲ್ಲ ಸಾಮಾನ್ಯ ಲೋಕದ ಗಂಡ ಹೆಂಡಿರಂತೆಯೇ ಇವೆ. ಕಲೆ ಸಾಹಿತ್ಯ ಕೇವಲ ಮುಗಿಲ ಮಲ್ಲಿಗೆಯಾಗಬಾರದು, ಪುರಾಣ ಪ್ರಪಂಚದ ದೃಶ್ಯಪತ್ರಗಳು ಮಾನವೀಯವಾಗಿರಬೇಕೆಂಬ ತತ್ವವನ್ನು ಜಾನಪದರು ಅರಿತಿದ್ದಾರೆ. ಈ ಮಾತಿಗೆ ನಿದರ್ಶನ ಪ್ರಸ್ತುತ ಭಾಗ. धारणी दैत्य भार सर्वधन धारणी दैत्य भार सर्वधन भारी सलागन धेनु रूपवन भारी सलागन धेनु रूपवन ಅವನೆ ತಾಳಿ ತಾಂದಿ ವಸುದೇವ ತಾಯಿ ದೇವಕಿಯ ಉದರದಲ್ಲಿ ಜನಿಸಿ ಬಂದಿರುವೆ ನಾರಿ ಶಿರೋಮಣಿ ಕೇಳೆ ರಂಗಯ್ಯ ಸ್ವಾಮಿ ಶಯನ ಮಾಡ್ಯಾನೇನ ನಮ್ಮ ರಂಗಯ್ಯ ಸ್ವಾಮಿ ಶಯನ ಮಾಡ್ಯಾನೇನ ನಮ್ಮ ರಂಗಯ್ಯ ಸ್ವಾಮಿ ಶಯನ ಮಾಡ್ಯಾನೇನ ನಮ್ಮ ರಂಗಯ್ಯ ಸ್ವಾಮಿ ಶಯನ ಮಾಡ್ಯಾನೇನ ಮೇಲೆ ಶಯನ ಮಾಡ್ಯಾನೋ ರಂಗ
ಶಯನ ಮಾಡ ಶರಿಯ ಮಾತದ ಮೇಲೆ ಶಯನ ಮಾಡ ಶರಿಯ ಮಾತದ ಮೇಲೆ ನಮ್ಮ ರಂಗಯ್ಯ ಸ್ವಾಮಿ ಶಯನ ಮಾಡ್ಯಾನೇನ 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 ಅಕ್ಕರ ಜೂತರಿ ಅಕ್ಕರದಿಂದಲೇ ರುಕ್ಮಿಣಿ ಕಡಿಮೇಲೆ 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 ರುಕ್ಮಿಣಿ ತೊಡಿ ಮೇಲೆ ರುಕ್ಮಿಣಿ ತೊಡಿ ಮೇಲೆ ಅಕ್ಕರ ದಿಂದಲಿ ರುಕ್ಮಿಣಿ ತೊಡಿ ಮೇಲೆ ನಕನ ಗುತ ರಂಗ ಶಯನ ಮಾಡ್ಯಾನೆ ಶಯನ ಮಾಡಿನ ರಂಗ ಸ್ವಾಮಿ ತಾವು ಯಾರು ನಾನು ಯಾರು ಯಾರು ನನ್ನ ಪರಿಚಯ ನಿನಗಿಲ್ಲ ಇಲ್ಲ ಅಂತಲೇ ಕೇಳಬೇಕಾತಲ್ಲ ನನ್ನ ಪರಿಚಯ ನಿನಗೆ ಬೇಕಾಗಿದೆ ಆಗಿದೆ ಇರ್ಲಿ ನನ್ನ ಪರಿಚಯ ನಿನಗೆ ಯಾವಾಗ ಬೇಕಾಗಿದೆ ಅಂದ ಮೇಲೆ ನಿನ್ನ ಪರಿಚಯನೂ ನನಗೆ ಬೇಕಾಗಿದೆ ನನಗೆ ಯಾಕೆ ಬೇಕಾಗಿದೆ ಹೌದು ಜಗತ್ತಿನಲ್ಲಿ ನಾನು ಎಷ್ಟೋ ಜನರನ್ನ ನೋಡ್ತೀನಿ ಇದ್ದೆ ಕೆಲವರನ್ನು ನೋಡಿದ ಕ್ಷಣವೇ ನನ್ನ ಮನಸ್ಸಿನಲ್ಲಿ ಒಂಥರದ ಆನಂದ ಆಗಿ ಪ್ರೀತಿಯಿಂದ ಅವರನ್ನು ನಾನಾಗಿ ಮಾತಾಡಿಸಬೇಕಂತ ಇಚ್ಛಾ ಆಗ್ತಿತ್ತು ಏನೋ ಇಚ್ಛಾ ಆಗ್ತಾ ಇತ್ತು ಇನ್ನು ಕೆಲವರನ್ನು ನೋಡಿದ ಕ್ಷಣವೇ ಏನಾಗ್ತಾ ಇತ್ತು ಏನೂ ಕಾಣಿಲ್ವನೆ ಅವ್ರ ಮುಖ ನೋಡಿದ ಕೂಡಲೇ ಸಿಟ್ಟನೂ ಬರ್ತಿತ್ತು ಬರ್ತಾ ಇತ್ತು ಈಗ ಮಾತ್ರ ಅವೆರಡೂ ಇಲ್ಲ ಏನಾಗಿದೆ ಮತ್ತೊಂದು ಬೇರೆ ಆಗಿದೆ ಏನಾಗಿದೆ ತಾವು ಯಾರು ಯಾರು ಇದನ್ನ ಪೂರ್ಣ ಪರಿಚಯ ಮಾಡಿಕೊಂಡು ಹೌದು ಸದಾ ಕಾಲದಲ್ಲಿ ನಿಮ್ ಸೇವಾ ಮಾಡಬೇಕಂತ ಇಚ್ಛಾ ಆಗಿದೆ ಈಗ ಜಗತ್ತಿನಲ್ಲಿ ಎಲ್ಲಾ ಜನರನ್ನು ನೋಡಿದ ಕೂಡಲೇ ಅವರ ಸೇವಾ ಮಾಡಬೇಕನ್ನೋ ಭಾವ ನನ್ನಲ್ಲಿ ಬರ್ತಿದ್ದಿಲ್ಲ ಬರ್ತಿದ್ದಿಲ್ಲ ನಿಮ್ಮನ್ನು ನೋಡಿದ ಕೂಡಲೇ ನನಗೆ ಹೀಗಾಗಬೇಕಾದ್ರೆ ತಾವು ಯಾರು ಯಾರು ನನಗೆ ಯಾಕೆ ಹೀಗಾಗ್ತು ಈಗ ಹೌದು ನಾನು ಪರಿಚಯ ಹೇಳಬೇಕು ಮೊದಲು ಬೇಕು ಈಗ ಕೇಳು ಗಮಪನಿ ನಾನು ಯಾರು ನನ್ನ ಪರಿಚಯ ನಿನಗೆ ಬೇಕಾಗಿದೆ ಅದನ್ನ ಕೇಳಿದ್ರೆ ನಾನು ಈಗ ಆದಿಯಲ್ಲಿ ನಾನು ನಾರಾಯಣ ನಾರಾಯಣ ಅಚ್ಯುತ ಅಚ್ಯುತ ಅನಂತ ಶಯನ ಶಯನ ಮುರಳೀಧರ ಮುರಳೀಧರ ಮುಕುಂದ ಕೇಶವ ಭಕ್ತವತ್ಸಲ ಹೀಗೆ ನನಗೆ ಇನ್ನೂ ಅನೇಕ ನಾಮಗಳು ಉಂಟು ಸ್ವಾಮಿ ಈ ಹೆಸರುಗಳ ಮೇಲಿಂದ ತಾವು ಯಾರು ಅನ್ನೋದು ಮಾತ್ರ ಗುರ್ತಾಯ್ತು ಏನು ಗುರ್ತಾಯ್ತು ಆದ್ರೆ ಮತ್ತೇನು ಹೆಸರುಗಳು ಹೇಳ್ಬಿಟ್ಟಿಲ್ಲ ಹೌದು ಇವೆಲ್ಲ ಹೆಸರುಗಳು ಪರಮಾತ್ಮನಿಗಿರ್ತಾವ ಅಂತ ನಮ್ಮ ಗುರುಗಳು ಹಿರಿಯರು ಹೇಳ್ತಾ ಇದ್ರು ಹೌದು ಆದ್ರೆ ಆ ಎಲ್ಲ ಹೆಸರುಗಳು ನಿಮಗೆ ಬಂದ ಮೇಲೆ ಪರಮಾತ್ಮ ಇದು ಅರ್ಥ ಆಯ್ತು ಬರಬ್ಬರಿ ಆದ್ರೆ ಹೆಸರುಗಳು ಮಾತ್ರ ಬಹಳ ಆದವಲ್ಲ ಸಹಸ್ರ ಶೀರ್ಷ ಸಹಸ್ರಾಕ್ಷ ಸಹಸ್ರಪಾದ ಸಹಭೂಮಿ ವಿಶ್ವತೋ ವೃತ್ವ ಅತ್ಯತಿಷ್ಠ ದಶಾಂಗುಲಂ ದಶಾಂಗುಲಂ ಸಾವಿರ ನಾಮಗಳು ಹೌದು ಸಾವಿರ ಪಾದಗಳು ಸಾವಿರ ಕಣ್ಣುಗಳು ಹೌದು ಇಷ್ಟು ಅಲ್ಲದೆ ಈ ಬ್ರಹ್ಮಾಂಡಕ್ಕಿಂತಲೂ ಹತ್ತು ಪಟ್ಟು ಹೆಚ್ಚಿದ್ದಂತವ್ರು ನೀವು
ನಾನು ಯಾವ ಹೆಸರಂತ ನೆನಪಿಡ್ಲಿ ಸಾಧ್ಯವಿಲ್ಲ. ಯಾವುದು ನಿಜವಾದ ನಾಮ ಅಂತ ಗುರ್ತ ಮಾಡಿ ಪೂಜಾ ಮಾಡ್ಲಿ, ಇದು ನನಗೆ ಸಾಧ್ಯ ಇಲ್ಲ. ಇಲ್ಲ, ನಿಮ್ಗೆ ಎಷ್ಟೋ ಹೆಸರು ಇಡಬಹುದು. ಹೌದು, ಆದ್ರೂ ಕೂಡ ಈಗ ಸದ್ಯ ನನ್ನ ಕಣ್ಣಿಗೇನು ಕಾಣಿಸ್ತದ, ಈ ರೂಪ, ಈ ರೂಪಕ್ಕ ಇವತ್ತಿನ ದಿವಸ ಈಗ ಸದ್ಯ ನಾ ಏನಂತ ಕರಿಬೇಕು ಈಗ ಒಂದು ಹೆಸರು ಇದೇ ವಸುದೇವಾ ದೇವಕಿ ಸುತ, ವಸುದೇವಾ ದೇವಕಿ ಸುತ ಎನ್ನ ಹೆಸರ ಕೃಷ್ಣನಾಥ, ಎನ್ನ ಹೆಸರ ಕೃಷ್ಣನಾಥ ವಸುದೇವ ದೇವಕೀ ಸುತ ಎನ್ನ ಹೆಸರ ಕೃಷ್ಣನಾಥ, ಎನ್ನ ಹೆಸರ ಕೃಷ್ಣನಾಥ ವಸುದೇವ ದೇವಕೀ ಸುತ. ವಸುದೇವ ದೇವಕೀ ಸುತ ಎನ್ನ ಹೆಸರ ಕೃಷ್ಣನಾಥ, ಎನ್ನ ಹೆಸರ ಕೃಷ್ಣನಾಥ ಭೂಭಾರ ಇಳುವಾದ 14 ಲೋಕದಾತ 14 ಲೋಕದಾತ ಎನ್ನ ಹೆಸರ ಕೃಷ್ಣನಾಥ, ಎನ್ನ ಹೆಸರ ಕೃಷ್ಣನಾಥ ಸಾಧು ಸಂತರ ಋಷಿಯ ಜನರ ಮನಸಿ ನಾಥ, ಸಾಧು ಸಂತರಿನ ಋಷಿಯ ಜನರ ಮನಸಿ ನಾಥ, ಸನ್ಯಾಸಿ ಸಾಧು ಸಂತರ ಋಷಿಯ ಜನರ ಮನಸಿ ನಾಥ, ಸನ್ಯಾಸಿ ಸಾಧು ಸಂತರ ಋಷಿಯ ಜನರ ಮನಸಿ ನಾಥ. ಪಾಂಡವರ ಮನೆಯ ದೂತ ದ್ವಾರಕೆಯ ನಿಲಯದಾತ ಎನ್ನ ಹೆಸರ ಕೃಷ್ಣನಾಥ, ಎನ್ನ ಹೆಸರ ಕೃಷ್ಣನಾಥ ಕೃಷ್ಣನಾಥ. ವಸುದೇವ ದೇವಕಿಯರ ಗರ್ಭದಲ್ಲಿ ಜನಿಸಿ ಬಂದಂತ ಶ್ರೀಕೃಷ್ಣ ಪರಮಾತ್ಮ ಅಂದರೆ ನಾನೇ ಸ್ವಾಮಿ.
ಇದು ಕೃಷ್ಣ ಅವತಾರ. ಹೌದು, ಈ ಕೃಷ್ಣ ಅವತಾರವನ್ನ ಈಗ ಧಾರಣ ಮಾಡುವಂತಹ ಕಾರಣ ಏನು? ಕಾರಣ ಒಂದು ಅದ. ಏನು ಕಾರಣ? ಏನು ಕಾರಣ? ಈ ಭೂಮಿ ಮೇಲೆ ಪಾಪಗಳು ಹೆಚ್ಚಾಗುತ್ತಾ ಬಂದವು. ಪಾಪಗಳು? ಹೌದು. ಪಾಪಗಳು ಅಂದ್ರೆ ಎಂಥ ಪಾಪ? ಯದಾ ಯದಾ ಹೇ ಧರ್ಮಸ್ಯ ಧರ್ಮಸ್ಯ ಗ್ರಹ ನಿರ್ಭವತಿ ಭಾರತ ಭಾರತ ಅಭ್ಯುಸ್ತ ನಮ್ಮ ಧರ್ಮಸ್ಯ ಧರ್ಮಸ್ಯ ಸದಾತ್ಮನ ಸೃಜಾಮ್ಯಹ ಸದಾತ್ಮನ ಸೃಜಾಮ್ಯ ಪರಿತ್ರಾಣಾಯ ಸಾಧೂನಾಂ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಮುಂದೆ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವ ಮೇ ಯುಗೇ ಯುಗೇ. ಪಾಪಗಳಂದ್ರೆ ಇಂಥವು. ಎಂಥವು? ಸ್ತ್ರೀ ಹತ್ಯಾ, ಸ್ತ್ರೀ ಹತ್ಯಾ, ಶಿಶು ಹತ್ಯ, ಗೋಹತ್ಯ, ಗೋಹತ್ಯ, ಬ್ರಹ್ಮ ಹತ್ಯ. ಇಂತಿಂತ ಪಾಪಗಳನ್ನು ಯಾರು ಮಾಡಿದ್ರು? ಯಾರು? ಅಗಾಸುರ, ಬಕಾಸುರ, ವಕ್ರದಂತ, ಶಿಶುಪಾಲ ಎನ್ನು ಮಾವನಾದ ಕಂಸಾಸುರ, ಇನ್ನೂ ಅನೇಕ ದೈತ್ಯರು ಈ ಪಾಪಗಳನ್ನು ಈ ಭೂಮಿ ಮೇಲೆ ಮಾಡ್ತಾ ಇದ್ದಾರೆ. ಅವರು ಪಾಪ ಮಾಡುದರಿಂದ ನಿಮಗೇನಾಯ್ತು? ಏನಾಯ್ತು ನೋಡು, ಈ ಪಾಪದ ಭಾರವನ್ನು ಹೊರಲಾರದೆ ಭೂದೇವಿ ಏನ್ ಮಾಡಿದ್ಲು? ಏನು? ಘೋರೂಪ ಧಾರಣ ಮಾಡಿಕೊಂಡು ಮಾಡಿ ಕ್ಷೀರಸಾಗರಕ್ಕೆ ಬಂದು ಬಂದು ಎನ್ನಲ್ಲೇ ಮೊರೆ ಇಟ್ಟಳು. ಆವಾಗ ಹೇ ಶ್ರೀಮನ್ ನಾರಾಯಣ, ನಾರಾಯಣ, ಈ ಭೂಭಾರವನ್ನು ತಡೆಯಲಾರದೆ ಮಾಡಲಾರದೆ ನಾನು ಬಳಲ್ತಾ ಇದ್ದೇನೆ. ಹೌದು, ಈ ಭೂಭಾರವನ್ನು ಬಿಡಿಸಿ ಈ ಪಾಪವನ್ನು ನಾಶ ಮಾಡಿ ಧರ್ಮ ರಕ್ಷಣೆ ಮಾಡುವಂತ ಬೇಡಿಕೊಂಡಾಗ ಅವಾಗ ನೀವೇನಂದ್ರಿ? ಭೂದೇವಿ ಈಗ ಸದ್ಯಕ್ಕೆ ಸಂಧಿ ಇಲ್ಲ, ಅದರ ಸಮಯ ಇಲ್ಲ. ಇಲ್ಲ, ನಾನು ವಸುದೇವ ದೇವಕರಿ ಎಂಟನೇ ಗರ್ಭದಿಂದ ಕೃಷ್ಣ ಎಂಬ ನಾಮದಿಂದ ಬರ್ತಾ ಇದ್ದೇನೆ. ಬಂದು ನಿನ್ನ ಮೇಲಿರುವಂತಹ ಪಾಪಾನುಗುಣಗಳನ್ನೆಲ್ಲ ನಾಶ ಮಾಡಿ ಈ ಪಾಪ ಮಾಡುವವರನ್ನು ನಾಶ ಮಾಡಿ ಮಾಡಿ ಧರ್ಮವನ್ನು ರಕ್ಷಣೆ ಮಾಡುತ್ತೇನೆ. ಆವಾಗ ಅವಳಿಗೆ ನಾನು ಅಭಯ ಕೊಟ್ಟಿದ್ದೆ. ವಚನ ಕೊಟ್ಟ ಪ್ರಕಾರ ಈಗ ನಾನು ಕೃಷ್ಣ ಅವತಾರ ಧಾರಣ ಮಾಡಿಕೊಂಡು ಇಲ್ಲಿಗೆ ಬರಬೇಕಾಗಿತ್ತು ಬಂದಿದ್ದೇನೆ. ಸ್ವಾಮಿ, ಅಚಿಂತ್ಯಾಯ ವ್ಯಕ್ತರೂಪಾಯ ನಿರ್ಗುಣಾಯ ಗುಣಾತ್ಮನೆ ಗುಣಾತ್ಮನೆ ಸಮಸ್ತ ಜಗದ ಆಧಾರ ಮೂರ್ತಿಯು ನೀನು. ಹೌದು, ನಿಮ್ಮ ನಾಮಸ್ಮರಣೆ ಮಾತ್ರದಿಂದ ಜಗತ್ತಿನಲ್ಲಿ ಎಷ್ಟೋ ಜನರು ಉದ್ಧಾರ ಆಗ್ಯಾರ. ಉದ್ಧಾರ ಆಗ್ಯಾರ. ಬಾಯಿಂದ ನಾಮಸ್ಮರಣೆ ಮಾಡೋದಲ್ಲದೆ ಕಿವಿಯಿಂದ ಕೇಳಿದವರು ಕೂಡ ಎಷ್ಟೋ ಜನರು ಉದ್ಧಾರ ಆಗ್ಯಾರ. ಅಂತಹದ್ದು ಒಂದು ದಿವಸ ನಾನು ಬಾಯಿಂದ ನಾಮಸ್ಮರಣೆ ಮಾಡಿಲ್ಲ, ಈ ಕಿವಿಯಿಂದ ಕೇಳಿಲ್ಲ. ಅಕಸ್ಮಾತ್ ನಿಮ್ಮ ದರ್ಶನ ಆತಲ್ಲ, ನಾನಾದ್ರೂ ಧನ್ಯಳಾದೆ. ಆದ್ರೆ ಸ್ವಾಮಿ, ಒಂದು ಸಂಶಯ. ಏನು? ಆ ವೈಕುಂಠ ಬಿಟ್ಟು ಭೂಲೋಕಕ್ಕೆ ಬರಬೇಕಾದ್ರೆ ಭಕ್ತರನ್ನ ಉದ್ಧಾರ ಮಾಡ್ಲಿಕ್ಕೆ ಬಂದೆ ಅಂತ ಹೇಳ್ತೇನೆ. ಏನು ಒಬ್ಬರ ಬಂದಿರ ಅಥವಾ ನಿಮ್ಮ ಸಂಗಡ ಮತ್ತು ಯಾರಾದರೂ ಬಂದ? ಈಗ ಮಾಧವ ಮಾಧವ ಸೂದನ ಮಾಧವ ಮಾಧವ ಸೂದನ ಮಾಧವ ಮಾಧವ ಸೂದನ ವೈಕುಂಠವಾಸ ಭಕ್ತ ಜನ ಪೋಷ 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 ನಾರಿ ರುಕ್ಮಿಣಿ ಸತ್ಯ ಭಾಮ ಮದ ಸೂತನ ನಾಮಾಧವ ಏನು? ನಾನು ವೈಕುಂಠ ಬಿಟ್ಟು ಇಲ್ಲಿಗೆ ಬರಬೇಕಾದ ಬರಬೇಕಾದ್ರೆ ನಾನೇನು ಒಬ್ಬನೇ ಬಂದಿಲ್ಲ. ಹತ್ತು ಯಾರು? 16,000 ಗೋಪಿಕಾಸ್ತ್ರೀಯರು, 8 ಪಟ್ಟದಾ ಸ್ತ್ರೀಯರು ನೊಡಗೂಡಿ ಇಲ್ಲಿಗೆ ಬಂದಿದ್ದೇನೆ. ಈಗ ಸ್ವಾಮಿ, ನೀವು ಇಷ್ಟೆಲ್ಲ ಹೆಸರು ಹೇಳಿದ್ರಲ್ಲ, ಅವ್ರನ್ನ ಕೇಳಿದ ಅಕ್ಷರಕ್ಕೆ ನನಗೆ ಏನಾಗಿದೆ? ಏನಾಗಿದೆ? ನಿಮ್ಮನ್ನ ನೋಡಿದಾಗ ಹೇಗೆ ನನಗೆ ಒಂದ್ ಥರದ ಆನಂದ ಆಗಿದೆ. ಆ ತಾಯಿಯವರ ದರ್ಶನ ಆಗಬೇಕು ಅನ್ನುವಂತ ಇಚ್ಛಾ ಕೂಡ ಈಗ ಸದ್ಯ ಪ್ರಾರಂಭ ಆಗಿದೆ. ಯಾರು? ಆ ಮೊದಲನೆಯವರು ಯಾರು? ರುಕ್ಮಿಣಿ. ಎಲ್ಲರಲ್ಲಿ ಹೆಚ್ಚಿನವರು ಆ ರುಕ್ಮಿಣಿ ದೇವಿ ದರ್ಶನ ನನಗಾಗಬೇಕಾದ್ರೆ ನಾನು ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಹೇಗಿರ್ಬೇಕು? ಈಗ ನಾನು ನನ್ನಲ್ಲಿ ಭೇಟಿ ಆಗ್ಬೇಕಾದ್ರೆ ಆದ್ರೆ ಅನನ್ಯ ಭಕ್ತಿಯಿಂದ ನಾಮಸ್ತೋತ್ರ ಮಾಡಿದಾಗ್ಗೆ ಮಾಡಿದಾಗ್ಗೆ ನನ್ನ ಭೇಟಿ ಆಯ್ತು. ಭೇಟಿ ಆಗಿದೆ, ನನ್ನ ಆಶೀರ್ವಾದ ಪಡೆದೆ. ಹೌದೌದು. ಅದರಂತೆ ಅನನ್ಯ ಭಕ್ತಿಯಿಂದ ಅವಳ ನಾಮಸ್ತೋತ್ರ ಮಾಡಿದರೆ ಮಾಡಿದರೆ ಈ ನಿಂತ ಜಾಗದಲ್ಲಿ ಅವಳು ಭೇಟಿ ಕೊಡಬಹುದು. ಈಗ ಹೌದು, ಅವರು ನಾಮಸ್ಮರಣೆ ಮಾಡಿದ್ರೆ ಆಯ್ತಲ್ಲ. ಹೌದು, ಆಯ್ತು. ಹಿರಣ್ಯವರ್ಣ ಹರಿಣೀ ಸುವರ್ಣವಜ ತಸೃಜ ಹಿರಣ್ಯವರ್ಣ ಹರಿಣೀ ಸುವರ್ಣವಜ ತಸೃಜ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತ ವೇದೋ ಮಾವ. ಏನು? ನೀವ್ಯಾರು? ಏನಮ್ಮ ನಮ್ಮ ಕಾಣ್ತಾಕ್ ನೀ ಯಾರು? ಅಬ್ಬಬ್ಬಾ, ನೀವು ರಗಡ್ ಬಿರ್ಸಿಲ್ಲ.
ಏನು ಇರ್ಲಿ, ಹೆಣ್ಣು ಮಕ್ಕಳು ನನಗೆ ದೂತೆ ದೂತೆ ಅಂತಾರ. ಈಗೇನು ನಮ್ಮನ್ನ ಏನ್ ಕೇಳ್ಬೇಕಂತ ಮಾಡಿ? ಖೂನಿಲ್ಲ ಗುರುತಿಲ್ಲ ಕೋಣ ಎಲ್ಲಿ ಕಟ್ಲಿ ಅಂದ್ರಂತ. ನಿನ್ನ ಗುರುತು ನಮ್ಗೆ ಆಗ್ಬೇಕಾದ್ರೆ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಪ್ರೀತಿ ಸ್ಥಾನ ಯಾವುದು? ತವರು ಮನಿ. ತಾವ ನಿಮಗೆ ತವರು ಮನಿ ಅವ ಮತ್ತ ಅತ್ತಿ ಮನಿ ಎರಡೂ ಮನಿ ಅವನ. ಮನ್ನಿ ಮಳೆಯಾಗ ಒಂದು ನಮ್ಮಲ್ಲಿ ಬಹಳ ಬಿದ್ದಾವ್ ಒಬ್ಬಡಿನ ನಿಂತಾವ. ನಿಮ್ಮ ತವರು ಮನಿ ಯಾವ್ದು? ಅತ್ತಿ ಮನಿ ಯಾವ್ದು? ನೀವಿರುವಂತಹ ಸ್ಥಾನ ಯಾವುದು? ಕ್ಷೀರಸಾಗರದಲ್ಲಿ ಎಲ್ಲ ತವರು ಮನೆ ಉಂಟು. ಏನು ಕ್ಷೀರಸಾಗರದಲ್ಲಿ ನಿಮ್ಮ ತವರು ಮನೆ? ಹೌದು. ಇದು ಅಲ್ಲದೆ ದ್ವಾರಕಾ ಪಟ್ಟಣದಲ್ಲಿ ಎಲ್ಲ ಅತ್ತಿ ಮನೆ ಉಂಟು. ಹೌದಾ? ಹೌದು. ಮತ್ತೆ ನೀರು ಎಲ್ಲಿಮ್ಮ? ಆಗಿರೋದು ವೈಕುಂಠಪುರ ನೋಡು. ಖರೇನಾ? ಖರೇನಾ. ಏನವ ಪಾಪ ಏನಾಯ್ತು? ಹೆಣ್ಣಿಗೆ ಏನ್ ಚಲೋ ಹೆಣ್ಮಗಳು ಕಾಣಿಸ್ತಿ, ಕುಂಟಕ್ಕೆ ಕೊಟ್ಟಾರ ನಿನ್ನ? ಹಾಗಲ್ಲ, ವೈಕುಂಠಕ್ಕೆ ಅಧಿಪತಿ ಅಂತಾರೆ ಕೊಟ್ಟಿದ್ದಾರೆ. ನೀವು ಹೌದು ವೈಕುಂಠಕ್ಕೆ ಅಧಿಕಾರಿಸ್ತು ನೋಡ್ತಾಯಿ. ಇಂಥ ಕುಂಟ ಕುಡ್ಡ ನನಗೆ ಬೇಕಾಗಿಲ್ಲ. ನಿನಗೇನ್ ಬೇಕಾಗಿಲ್ಲ? ಬೇಕಾದ ಹೆಸರು ಬ್ಯಾರೇನ. ಏನು ಅವ್ರದು? ಯಾರು ಅವ್ರಂದ್ರೆ? ನಿಮ್ಮವರು. ನಮ್ಮವ್ರಂದ್ರೆ? ನಿಮ್ಮವ್ರಂದ್ರೆ ನಿಮ್ ಟಿಮ್ ಟಿಮ್. ಟಿಮ್ ಟಿಮ್ ಅಂದ್ರೇನ? ಗಂಡನ ಹೆಸರು ಏನು ಅಂತ. ಹೀಗೇನು ನೋಡಮ್ಮ, ಏನು ಈ ಕೂಡಿದಂತ ಸಭಾದಲ್ಲಿ ಪತಿ ಹೆಸರು ಹೇಳಲಿಕ್ಕೆ ಸ್ವಲ್ಪ ನಾಚಿಕೆ ಬರ್ತದೆ ನಿಮಗ? ಹೌದು. ಅಲ್ಲಮ್ಮ, ಹುಡುಗ ಅವ್ರ ಪುಣ್ಯ, ಉಣ್ಣದು ಅವ್ರ ಪುಣ್ಯ, ಹೆಣ್ಣು ಮಕ್ಕಳಾಗಿ ಗಂಡನ ಹೆಸರು ಹೇಳಿಕ್ಕೆ ಯಾವಾಗಲೂ ನಾಚಬಾರ್ದು. ಈಗೇನು ನಾನು ಪ್ರೀತಿಯಿಂದ ಕೇಳ್ತೀನಿ. ನೋಡಮ್ಮ, ಏನು ನೀನು ಪ್ರೀತಿಯಿಂದ ಕೇಳಿದ್ರೆ ನಾನು ಭಕ್ತಿಯಿಂದ ಹೇಳ್ತೀನಿ. ಸಾಕಲ್ಲ, ಹೆಚ್ಚಿಂದ ಎರಗಬೇಕು. ಆ ಜಾತಾ ಪಟ್ಟಣಕ್ಕೆ ಅಧಿಪತಿ ಆದಂತ ಆದಂತ ಆಯಾ ಶ್ರೀಕೃಷ್ಣ ಪರಮಾತ್ಮರು ಬಂದು ನನಗೆ ಪ್ರೀತಿ ಪುರುಷಂದ್ರ ಬೇಕಂದೆ. ಪರಮಾತ್ಮನೇ ಪತಿ ಆಗ್ಬೇಕಂತ ಹೇಳ್ತಿದ್ವಿ. ಹೌದು. ಎಲ್ಲ ಹೆಣ್ಮಕ್ಳು ತಮ್ ಗಂಡನ ಹೆಸರು ಹೇಳುವಾಗ ಹೇಗೆ ಹೇಳ್ತಾರೆ? ಹೇಳ್ತಾರೆ ಪ್ರೀತಿಯಿಂದ ನಗುತ್ತಾ ಆಡ್ತಾ ಹೇಳ್ತಾರೆ. ಹೇಳಿದೆ ನೀ ಹಂಗೆ ಹೇಳಿದೆ. ಚಿರಕದ ಕೊಂಡಿ ಹಾಕೊಂಡು ಬಂದುಕಿನ ಕುದುರೆ ಏರಿಸಿ ಮಾಡ್ಕೊಂಡು ಮ್ಯಾಲ ಬಂದಿದ್ದಿಲ್ಲ. ಸುದ್ದಿನೇ ಬೇರೆ. ಅದು ಒಂದು ಬ್ಯಾರೆ. ಹೌದು. ಏನಮ್ಮ ಎನ ಬದಕ್ಕೆ ಸಾಕಿದ್ದಾಳೆ? ಹೌದು. ಹೌದು. ಯಾವಕ್ಕೆ? ಸತ್ರಾಜಿತ ರಾಜನ ಮಗಳು. ಯಾರು? ಸತ್ಯಭಾಮನ್ ಇದ್ದಾಳಲ್ಲ. ಸತ್ಯಭಾಮ? ಎನಗ ಬಂದು ಸರಿ ಸರಿ ನೋಡು. ಮೊದಲ ಸರಿ ಅಂದ್ರೆ ಸರದಲ್ಲಿ ನಿಂದಿರ್ತಿದ್ನಲ್ಲ. ಏನಾಯ್ತು? ನಿನಗೆ ಸಾವತಿ ಆದ್ರೆ ನನ್ನ ಬಗಲಾಗ ಬಾಳೆ ಮಾಡ್ತಾಳ ಆಕಿ? ಸಾವತಿ ಹೊಟ್ಟೆ ಕೆತ್ತು. ಅದು ಖರೆ ಅಮ್ಮ, ಸಾವತಿ ಸಣ್ಣ ಹಾಕಿಲ್ಲ ಭಾಗಾದಿ ಬಡಿವೆ ಅಲ್ಲ. ನಾನು ಕೇಳಿದ್ದು ನಿಮ್ಮ ಸಾವತಿ ಹೆಸರಲ್ಲ. ಏನು? ನೀವ್ ಯಾರು ನನಗೆ ತಿಳಿದಿಲ್ಲ. ಹೀಗೇನು? ಹೌದಮ್ಮ. ಭೀಷ್ಮಕ ಗರ್ಭಾಮಣಿ. ಗರ್ಭಾಮಣಿ. ರುಕ್ಮಾಂಗದ ಭಗಿನಿ. ಭಗಿನಿ. ಅನೋರೇಣಿ. ನಲಪೂರ್ಣಿ. ಪೂರ್ಣಿ. ಜಾನ ಶ್ರೀಕೃಷ್ಣನ ಪಟ್ಟದ ರಾಣಿ. ನಿನ್ನ ಹೆಸರೇನಮ್ಮ? ಎನಗ ಬಂದು ರಣ್ಣರಕ್ಮಿಣಿ ರಣ್ಣರಕ್ಮಿಣಿ ಅಂತ. ರೇವಣಿ ಇದಂತ ಹೆಸರು? ಯಾಕೆ? ಹರಕ್ಮಿಣಿ ಹುರುಕ್ಮಿಣಿ ಬಾರ್ಕೋಣಿ ಇವೆಲ್ಲ ಹೆಸರು. ಹಾಗಾದ್ರೆ ನಿಮ್ಮ ಎಂತ? ಮಿಣಿಯೊಳಗಿಲ್ಲ ನಮ್ಮ
ಒಂಟಾಕ್ಷರದು ಹೀಗೇನು ಹೇಳಿಕಂತೂ ಬಲೇ ಊಟ ಹಾಗಾದ್ರೆ ಹೇಳಿ ಕರೆ ವಾ ಕಾಟೆ ವಾನಿ ಇಲ್ಲ ವಾನಿ ಹಿಂಗ ವಾನನ ಹೆಸರು ಉಳದ ವಾನ್ ನಮ್ಮ ಕೊಳಪ್ಪ ನಾನಯೋಚಿ ಗಂಡ ಗಂಡ ಇದ್ದಾರೆ ದೇಶದಾನ್ರಿ ದೇಶದಾರೆ ಬೇರ್ ಬಿಟ್ಟಾನ ಇನ್ನ ಯಾಕೆ ಇನ್ನ ಅವ್ ಮೋಟರ್ ಸಿಕ್ಕಿಲ್ಲ ಅದಕ್ಕೆ ಬಿಟ್ಟಾನ ಒಯ್ಕಿದ್ದಾವ ಎಷ್ಟೊತ್ತಿಗ ಏನು ಇದು ನಮಗ್ ದೇಶದ ಬಿಡ್ರಿ ದೇಶದಾರೆ ಆದ್ರೆ ವಾ ಇವೆಂತ ಹೆಸರು ನಿಮ್ಮ ಅಂತ ಯಾಕೆ ನಮ್ಮ ಚಲೋ ನಮ್ಮ ಚಲೋ ನಮ್ಮ ಚಲೋ ನಮ್ಮ ಚಲೋ ನೋಡ್ತಾಯಿ ಜಗಳ ಬೇಡ ಬಂದ ಮೇಲೆ ನಿಮ್ಮ ಚಲೋ ಆದ್ರೆ ನಿಮ್ ಹತ್ರ ಇರ್ತಾವ ನಮ್ಮ ಹೆಸರು ಚಲೋ ಆದ್ರೆ ನಮ್ಮ ಹತ್ರ ಇರ್ತಾವ ನೀವೆಂಥವರು ಎಂಥವರು ಲಕ್ಷ್ಮೀಂ ಲಕ್ಷಣ ಸಂಪನ್ನಾಂ ಲಕ್ಷ್ಮಣ ಗೃಜ ಕಾಂಕ್ಷಿಣೀಂ ಲಕ್ಷ್ಮಿಯಾಮಿ ಕ್ಷಣಂ ವಿತ್ತ ದಾಯಿಂಚ ಕಟಾಕ್ಷತಃ ಸಾಕ್ಷಾತ್ ಲಕ್ಷ್ಮಿ ಅವತಾರ ನಿಮ್ಮದು ನೀವೆಲ್ಲಿರ್ತೀರೋ ಅಲ್ಲಿಗೆ ನಮ್ಮಂತ ಭಕ್ತರು ಬಂದು ನಿಮ್ ಸೇವಾ ಮಾಡಬೇಕು ಅದೆಲ್ಲ ಹೋಗಲಾಗಿ ಇಂತಹ ಮಧ್ಯರಾತ್ರಿಯಲ್ಲಿ ಯಾರು ಸಂಗತಿ ಇಲ್ಲದೆ ಒಬ್ಬರೇ ಹೊರಟು ಬರ್ಲಿಕ್ಕೆ ಕಾರಣ ಏನು ಹೀಗೇನು ಹೌದು ನೋಡಮ್ಮ ಏನು ಎಣ್ಣ ಪರಮಾತ್ಮನು ಪರಮಾತ್ಮ ಎಣ್ಣ ಮಂದಿರದಲ್ಲಿ ಇಲ್ಲದೆ ಈ ಹೊತ್ತಿಗೆ ನಾಲ್ಕಾರು ದಿವಸಗಳಾಯ್ತು ಹೌದಾ ಹೌದು ಅವ್ರ ಶೋಧಾರ್ಥವಾಗಿ ಬಂದಿದ್ದೇನೆ ಶೋಧ ಮಾಡಿ ಕೊಡ್ತೀಯನು ತಾಯಿ ಪರಮಾತ್ಮನ ಶೋಧ ಮಾಡು ಅಂತ ಹೇಳಿದೆಯಲ್ಲ ಹೌದು ದೇವರನ್ನು ಹುಡುಕೋದೇನು ದೊಡ್ಡ ಮಾತಲ್ಲ ಹರಿ ನಿನ್ನನ್ನು ನಾನು ಒಲಿಸಲಿಬಹುದು ನರರನ್ನು ಒಲಿಸಲು ಬಲು ಕಷ್ಟ ದೇವರನ್ನು ಹುಡುಕಬಹುದು ಆದ್ರೆ ಈ ಜನರನ್ನ ಸಮಾಧಾನ ಮಾಡೋದು ಆಗೋದಿಲ್ಲ ಒಬ್ಬರು ಒಂದು ಬೇಡುದ್ರಾಗ ಮತ್ತೊಬ್ರು ಮತ್ತೊಂದು ಬೇಡ್ತಾರೆ ಇನ್ನೊಬ್ರು ಇನ್ನೊಂದು ಬೇಡ್ತಾರೆ ಎಲ್ಲರಿಗೂ ಎಲ್ಲಾನು ಕೊಡುವಂತಹ ಶಕ್ತಿ ನನ್ನಲ್ಲಿಲ್ಲ ಆದ್ರೆ ದೇವರಿಗೆ ಬೇಕಾದದ್ದೇನು ಭಕ್ತಿಯಿಂದ ಒಂದು ನಾಮಸ್ಮರಣೆ ದೇವ ನಮಗೆ ದರ್ಶನ ಕೊಡುವಂದ್ರೆ ದೇವರು ಭೇಟಿ ಆಗಬಹುದು ಇಷ್ಟೇ ಯಾಕೆ ಅದೇ ಕೃಷ್ಣ ಪರಮಾತ್ಮ ಇಷ್ಟೇ ಯಾಕೆ ಅದೇ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಗೀತಾದಲ್ಲಿ ಒಂದು ಮಾತು ಹೇಳ ಏನಂತ ಏ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ ತಥೈವ ಭಜಾಮ್ಯಹಂ ಮಮ ವರ್ತಮಾನು ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ ಹೀಗಂದ್ರೆ ನೋಡಮ್ಮ ಯಾರು ಯಾವ ರೀತಿಯಿಂದ ಧ್ಯಾನ ಮಾಡ್ತಾರೆ ಯಾವ ಭಾವನೆ ಇಟ್ಟು ಭಜನೆ ಮಾಡ್ತಾರೆ ಅದೇ ರೂಪದಿಂದ ದರ್ಶನ ಕೊಡ್ತೀನಿ ಅಂತ ಪರಮಾತ್ಮ ಹೇಳಿದ ಮಾತು ಅಂದಮೇಲೆ ನಮಗೇನ್ ರೊಕ್ಕ ರೂಪಾಯಿ ಬೇಕಾಮಣಿ ಬೇಕಾ ನಮಗೆ ಬೇಕಾದದ್ದೇನು ಪರಮಾತ್ಮ ದರ್ಶನ ದೇವಾ ನಮಗೆ ದರ್ಶನ ಕೊಡು ಅಂತ ಭೇಟಿ ಆದ್ರೆ ಕರ್ಕೊಂಡು ಸಹಿತ ಬರ್ತೇನೆ ನಾನು ಆತನ ಧ್ಯಾನ ಮಾಡ್ತಾ ನಾವು ಹೋಗ್ಬೇಕಾಗ್ತದೆ ನೋಡ್ಕೊಂಡು ಎಲ್ಲಿದ್ದಾನೆ ಹುಡುಕೊಂಡು ಬರ್ಬೇಕು ನಾನು ಬರೋವರೆಗೆ ನೀನು ಸಮಾಧಾನದಿಂದ ಮಂದಿರದಲ್ಲಿರು ಏನು ಅಲ್ಲೆಲ್ಲಿ ಹೋಗ್ತಾರೆ ಏನು ಇಲ್ಲೇ ಇದ್ದಾರೆ ಏನು ಪರಮಾತ್ಮ ಇದ್ದಾರೆ ನೋಡುವ ಇವರೇ ಪರಮಾತ್ಮರು ಹೀಗೇನು ದೂತೆ ಪರಮಾತ್ಮ ಪಾದಕ್ಕೆ ನಮಸ್ಕಾರ ಮಾಡು ನಾನು ಇಟ್ಟು ಮಣಕಾಲಿಗೆ ಮಾಡಿನೇನು ಬಲಿ ನಿಗ್ರಹವಾಗಿಂದು ನಮಸ್ಕಾರ 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 ಮಾಡು ಕೇಳವ ಅಲ್ಲಿ ಹೋದ್ರು ಅಲ್ಲೇ ಇಲ್ಲಿದ್ದು ನಾನು ನನ್ನ ಕೈ ಅವನು ಕಾಲು ಹೋದಲ್ಲೋ ಆಗೋದಾಗ್ಲಿ ಬಿಡು ಇರ್ಲಿ ಪರಮಾತ್ಮ ಏನ್ ಕೇಳಲು ಏನ್ ಕೇಳೋಣ ಪ್ಯಾಟಿ ಬ್ರ್ಯಾಂಡ್ ಹೆಂಗದ ಅಂತ ಕೇಳಲ್ಲ ಎಲ್ಲಿ ಬಿಡ ಅಲ್ಲವ ಪರಮಾತ್ಮನ ಏನ್ ಕೇಳಬೇಕು ಅಂದ್ರೆ ನನಗೆ ಹಂಗ ಗೊತ್ತಾಗ್ಬೇಕು ಏನ್ ಕೇಳಬೇಕು ಅನ್ನೋ ನೀ ಹೇಳ್ರಿ ಅದನ್ನ ಕೇಳ್ತೀನಿ ಹೆಚ್ಚು ಈ ಕೆಲಸ ನನಗೆ ಆಗೋದಿಲ್ಲ ಯಾಕಾಗೋದಿಲ್ಲ ಏನಮ್ಮ ಪ್ರತ್ಯಕ್ಷ ಪರಮಾತ್ಮನ ಎದುರಿಗೆ ನಿಂತು ಇಷ್ಟೊತ್ತಿನವರೆಗೆ ಎಲ್ಲಿ ಹೋಗಿದ್ರಿ ಅಂತ ಕೇಳೋ ಧೈರ್ಯ ಇಲ್ಲ ನನ್ನಲ್ಲಿ ಎಲ್ಲಿ ಧೈರ್ಯ ನಾನು ಬಲಿ ಟುಕ್ಕಿದ್ದೀನಿ ಏನಮ್ಮ ಮ್ಯಾಲಟ ಹೆಂಗ ನಾ ಕಣ್ಣಿ ಕಾಣ್ಲಾಕ ಒಳಗೇನಿಲ್ಲ ಬರೀ ಅವ ಧೈರ್ಯ ಕೇಳ ಇಷ್ಟೊತ್ತಿನವರೆಗೆ ಎಲ್ಲಿ ಹೋಗಿದ್ರಿ ಈ ಕೆಲಸ ನಿನಗೆ ಯಾರು ಹಚ್ಚಿದ್ರು ಅವ್ರು ಹಚ್ಚಾರ್ರಿ ನಾವು ಮಾಡಿವಿ ಈಗ ಹೌದು ಏನು ರುಕ್ಮಿಣಿ ಹಚ್ಚಿದ್ಲ ಹೌದ್ರಿ ಇರ್ಲಿ ನನ್ನ ಮನಸ್ಸಿಗೆ ಬಂದ ಕಡೆ ಹೋಗಿನಿ ಅದ ಜಾಗ ಯಾರು ಏನು ಜಾಗ ನಿನಗೆ ಬೇಕು ಆಕೆಗೆ ಬೇಕು ತಗೋಳಪ್ಪ ಯುದ್ಧ ಜಾಗ ಗುದ್ದು ಬಡ್ಕೊಳ್ಳೋದು ನಮಗೆ ಹೊಸ ಜಾಗ ತಗೊಂಡು ಎಲ್ಲಿ ಹಾಕಿಸ್ಕೊಳ್ ಮನಿ ಇರ್ಲಿ ಸ್ವಾಮಿ ನೀವು ಎಲ್ಲೇ ಯಾಕೆ ಹೋಗ್ಬಲ್ರೆ ಬಟಾ ಬೈಲಾಗ ಹೋಗ್ಬಲ್ರೆ ಅದ ಜಾಗ ಯಾವ್ದು ಅಂತ ನಾ ಕೇಳಿನಿ ಈಗ ನಾನು ಗುರುಗಳ ಬೆಟ್ಟಿಗೆ ಹೋಗಿನಿ ಹೌದಾ ಹೌದು ನಿಮ್ ಗುರುಗಳು ಅಂದ್ರೆ ಯಾರು ಸಾಂಧೀಪ ಮುನಿಗಳು ಓಹೋಹೋ ಅಲ್ಲಿಗೆ ಯಾಕೆ ಹೋಗಿದ್ರಿ ನೋಡು ಗುರು ಸೇವಾ ಅಂದ್ರೆ ಜಗತ್ತಿನಲ್ಲಿ ಶ್ರೇಷ್ಠವಾದದ್ದು ಹೆಚ್ಚಿಂದು ಸೇವಾ ರೂಪದಿಂದ ಸೇವಾ ಮಾಡ್ಲಿಕ್ಕೆ ಹೋಗಿದ್ದೆ ಪರಮಾತ್ಮನ ಸೇವಾ ಪರಮಾತ್ಮನು ಗುರು ಸೇವಾ ಮಾಡ್ಲಿಕ್ಕೆ ಹೋಗಿದ್ದ ಹೌದು ತಾಯಿ ಅವ್ರು ಎಲ್ಲೂ ಹೋಗಿಲ್ಲ ಎಲ್ಲಿ ಹೋಗಿದ್ರು ಅಂತ ತಮ್ಮ ಗುರುಗಳಾದ ಸಾಂದೀಪ ಮುನಿಗಳ ಹತ್ರ ಸೇವಾ ಮಾಡ್ಲಿಕ್ಕೆ ಹೋಗಿದ್ರು ಅಂತ ಏನವ ಅಲ್ಲ ಅವರು ಸುಳ್ಳಿನ ಸಾಲಿಗೆ ಹೆಸರು ಹಚ್ಚಾರ ನೀಗ ಏನು ಗಂಡನ ಮುಂದೆ ಹೆಂಡತಿ ಆಗ್ಲಿ ಅಥವಾ ಹೆಂಡತಿ ಮುಂದೆ ಗಂಡ ಆಗ್ಲಿ ಒಬ್ರಿಗೊಬ್ರು ಸುಳ್ಳು ಹೇಳ್ತಾ ಹೋದ್ರೆ ಅವ್ರ ಪ್ರಪಂಚ ಸರಿಯಾಗಿ ಸಾಗುದಿಲ್ಲ ಸಾಗುದಿಲ್ಲ ಇದು ನಮ್ಮ ಮನುಷ್ಯರೊಳಗಿನ ಮಾತು ನೀವಂತೂ ಪ್ರತ್ಯಕ್ಷ ದೇವತೆಗಳು ನಿಮ್ಮ ಮುಂದೆ ಅವರು ಸುಳ್ಳು ಹೇಳಬೇಕಾದ್ರೆ ನಿಮ್ಮ ನಿಮ್ಮ ಒಳಗ ಒಳಗ ಮನಸ್ಸೇನಾರ ಗದ್ದಲ ಏನು ನೋಡು ಇಷ್ಟೆಲ್ಲ ಒಳಗ ಮುಚ್ಚಿಟ್ಟಿದೀವಿ ಹೊರಗಡೆ ಸಾರಸ್ತೇವ ಏನ್ ಜಗಳ ಬಂದದ ಕೇಳು ಹೇಳುವ ಬಂದದೇನೋ ಬಂದದೇನೋ ಒಂದು ಪ್ರಿಯ
ಮೇಲೆ ಮೋಹ ಮಾಡಿ ಎಣ್ಣನ್ನು ಮನಮತ್ತ ಮಾಡಕ್ಕೆ ಗುರಿ ಮಾಡಿಟ್ಟಿದ್ದಾರೆ. ತಪ್ಪಾಗ್ತಿಲ್ಲ ಅಲ್ಲ, ನಿನ್ನ ಮೇಲೆ ಮನಸ್ಸು ತಗೊಂಡು ಮತ್ತೊಬ್ಬರ ಮೇಲೆ ಮನಸ್ಸಿಟ್ಟು ನಿನ್ನ ಮನ್ಮಕ್ಕಳ ವಾಣಕ್ಕೆ ಗುರಿ ಮಾಡ್ಬೇಕಾದ್ರೆ ತಪ್ಪನೇ ಇದು. ತಪ್ಪಾಗ್ತಿಲ್ಲ, ತಪ್ಪು ತಪ್ಪು. ಹೋಗಿ ಕೇಳ್ಕೊಂಡ್ ಬರೋದು ಏನು ಮತ್ತ ಅಲ್ಲಿ ಕೇಳುದ ಹೋಗ ಚಲೋ ಕೆಲಸ ಹತ್ತಿಲ್ಲ ಇದು. ನಮಸ್ಕಾರಪ್ಪ, ಆಶೀರ್ವಾದಮ್ಮ. ಅದಾದ್ರಿ ನಾವು ಬಡವ್ರ ಮನೆಯಲ್ಲಿ ರಟ್ಟ ಬಡವಾಡಿರ್ತಾವಂತ ಮಾಡಿದ್ದೆವು ಅಂದ್ರ ನಿಮ್ ಮನ್ಯಾಗ ಹೊಲಸ ಹಿಡಿದದಲ್ಲ. ಏನ್ ಮಾತಾಡ್ತೀನಿ ನೀನು? ಹೌದ್ರಿ. ಅಲ್ಲ ಏನಾಯ್ತು, ನೀವು ಈ ರುಕ್ಮಿಣಿ ದೇವಿ ಮೇಲೆ ಮನಸ್ಸು ತೆಗೆದು ಮನಸ್ಸು ತೆಗೆದು ಮತ್ತೊಬ್ಬರ ಮೇಲೆ ಮನಸ್ಸು ಇಟ್ಟು ನಾನು ಇವ್ರನ್ನ ಮನ್ ಮಸಲು ಮಾಡಕ್ಕೆ ಗುರಿ ಮಾಡ್ರಿ ಅಂತ ಇದ್ರ ಕಾರಣ ಏನು ಅಂತ ಕೇಳ್ತಾರ. ಏನು ರುಕ್ಮಿಣಿ ಹೀಗ ಕೇಳ್ತಾ ಇದ್ದ? ರುಕ್ಮಿಣಿ ಕಡೆ ತಪ್ಪದ? ತಪ್ಪದ. ಹೌದು, ಮನಸ್ಸು ತೆಗೆಯುವಂತಹ ತಪ್ಪು ಏನ್ ಮಾಡ್ಯಾರಪ್ಪ? ಏನ್ ಮಾಡ್ಯಾರ? ಎಂತ ತಪ್ಪು ಮಾಡ್ಯಾರ? ಸುಧತೆ ನಿರ್ಣಯ ಕಲಪಿಗೆ ಚುಂಬನವ ನಿಕ್ಕಲು ಚುಂಬನವ ನಿಕ್ಕಲು ಸುಧತೆ ನಿರ್ಣಯ ಕಲಪಿಗೆ ಚುಂಬನವ ನಿಕ್ಕಲು ಸುಧತೆ ನಿರ್ಣಯ ಕಲಪಿಗೆ ಸುಧತೆ ನಿರ್ಣಯ ಕಲಪಿಗೆ ಚುಂಬನವ ನಿಕ್ಕಲು ಚುಂಬನವ ಆದರ ಸುಧೆಯ ಸವಿದೆ ನೆನಲು 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 ವದನ ವಕ್ರವ ಮಾಡಿ ಗೆಲ್ಲವೆ ವದನ ವಕ್ರವ ಮಾಡಿ ಗೆಲ್ಲವೆ ನಾರಿ ದೂತೆ. ಏನು ರುಕ್ಮಿಣಿಯನ್ನು ಪ್ರೀತಿಯಿಂದ ಕರೆದು ಕರೆದು ಎಡ ತೊಡೆ ಮೇಲೆ ಕೂಡಿಸಿಕೊಂಡು ಕೂಡಿಸಿಕೊಂಡು ಸುಮ್ಮನೆ ಕೊಡುವ ಸಮಯದಲ್ಲಿ ತನ್ನ ಸುಂದರವಾದ ಮುಖವನ್ನು ಓರೆ ಮಾಡಬೇಕೆ? ಯಾಕೆ ಏನ್ರಿ ಇವೆಲ್ಲ ಮಂದ್ಯ ಹೇಳುವ ಮಾತೇನಿದು? ಅಲ್ಲ ನಿನಗೆ ಯಾಕೆ ನಗಿ ಬರಲ್ಲ? ಚುಮ್ಮನ ಕೊಟ್ಟೆ ಮುದ್ದು ಕೊಟ್ಟೆ ಇವೆಲ್ಲ ಮಂದ್ಯ ಹೇಳುವ ಮಾತೇನ್ರಿ ಇವು? ಹಾಗಲ್ಲ ದೂತಿ, ನೋಡಿದವರಿಗೆ ಹಾಗ ಅಣಿಸಿರಬೇಕು. ಚುಂಬನ ಕೊಟ್ಟಂತೆ ಕಾಣಬೇಕು. ಮತ್ತೆ ನೀವು ಇವರ ಕಿವಿಯಲ್ಲಿ ಎರಡು ಮಹತ್ವದ ಮಾತುಗಳನ್ನು ಹೇಳಲಿಕ್ಕೆ ಹೋದೆ. ನೋಡವರಿಗೆ ತಿಳಿಬಾರದು. ಹೌದು, ನೀವರೇ ತಿಳಿಸಬೇಕು. ಹೌದು, ಇಷ್ಟು ಮಹತ್ವದ ಮಾತು ಏನ್ರಿ ಅವು? ಏನು ಏನು ಜಗತ್ತಿನಲ್ಲಿ ನನಗೆ ಎಷ್ಟೋ ಮಂದಿ ವೈರಿಗಳಿದ್ದರು. ಇರಬಹುದು. ರುಕ್ಮಿಣಿ ಏನ್ ಮಾಡಿದ್ಲು? ಏನು ಅವರೆಲ್ಲರಿಗೂ ಏಕಕಾಲಕ್ಕೆ ಶಾಪ ಕೊಡಲಿಕ್ಕೆ ಹೋದ್ಲು? ಇವರು. ಹೌದು, ರುಕ್ಮಿಣಿ ದೇವಿ ಶಾಪ್ ಕೊಡ್ತಾಳೆ. ಹೌದು, ಏನೆಂದು ಅವರೆಲ್ಲರೂ ಸಾಯ್ಬೇಕು. ಹೌದು, ನಾಶ ಆಗಬೇಕಂತ. ಆದ ಕಾರಣ ರುಕ್ಮಿಣಿ ಎಲ್ಲರಿಗೆ ಶಾಪ ಕೊಟ್ಟರೆ ಕೊಡು, ಆದರೆ ಈರ್ವರಿಗೆ ಮಾತ್ರ ಶಾಪ ಕೊಡಬೇಡ ಅಂತ ಹೇಳಿದೆ. ಅವರಿಬ್ರು ಯಾರಪ್ಪ? ಯಾರು ಯಾರು? ಇಂದ್ರ ಮಗ ಜಯಂತ. ಹೌದು, ಜಯಂತ. ಅವನ್ ಯಾಕೆ ಬೇಡಂದ್ರಿ? ನನ್ನ ಸಹಗೋತ್ರದ ರಕ್ತ ಸಂಬಂಧಿಕ. ಅಂತೂ ನಿಮ್ ನಿಮ್ ಸಂಬಂಧಿಕರಿದ್ರೆ ಬಿಡಿಸವ್ರು, ಬಾಕಿದವ್ರು ಹಾಳಾಗಿ ಹೋಗೋಲ್ರಿ. ಹಾಗಲ್ಲ ದೂತಿ, ನೀ ದೇವರಾದ್ರೂ ಗುಣ ಚಲೋ ಅದ. ಇಲ್ಲ ದೂತಿ, ಅವನಿಂದ ಎಷ್ಟೋ ಘನವಾದ ಕಾರ್ಯಗಳು ಈ ಜಗತ್ತಿನಲ್ಲಿ ಸಾಗಬೇಕಾಗಿದ್ದು ಅವನಿಗೆ ಬೇಡ ಅಂದೆ. ಸತ್ಕಾರ್ಯಗಳು. ಹೌದು. ಒಬ್ಬ ಆತು, ಎರಡು ಮಾತು ಹೇಳಿನಂದಿರ್ಲ. ಇನ್ನೊಬ್ರು ಯಾರು? ಯಾರು? ಪರಶುರಾಮನದ ಪಟ್ಟದ ಶಿಷ್ಯ ಪ್ರವರ. ಪರಶುರಾಮನ ಪಟ್ಟದ ಶಿಷ್ಯ ಪ್ರವರ. ಪ್ರವರ ಇದು ಅಲ್ಲದೆ ಬ್ರಹ್ಮಜ್ಞಾನಿ ಅಂದ್ರೆ ಬ್ರಾಹ್ಮಣ. ಆಗಲ್ಲ, ಏನಾಗಲ್ಲ. ಯಾಕ್ರಿ ಹಾಗಲ್ಲ? ಬ್ರಾಹ್ಮಣರಿಗೆ ಶಾಪ್ ಕೊಟ್ರೆ ಏನಾಗ್ತದ? ಬ್ರಹ್ಮಹತ್ಯಾ ದೋಷ ಇವಳಿಗೆ ತಟ್ಟದ ಅಂತ ಬೇಡಂದೆ. ಅಂದ್ರೆ ಆ ದೋಷ ಇವರಿಗೆ ತಟ್ಟಬಾರದು. ಹೌದೌದು. ಅಂತ ಅಂತೂ ಹೆಂಡತಿಸಲು ಕಾಳಜಿ ಎದುರು ಮಾತಾಡ್ತೀನಿ. ಹಾಗಲ್ಲ ದೂತೆ, ಇವು ಮಹತ್ವದ ಮಾತು. ಹೌದಲ್ರಿ, ಇವಳಿಗೆ ಹೇಳಬೇಕು ಹೇಳಬಾರ್ದು? ಹೇಳಬೇಕು, ಅವ್ರು ಕೂತು ಕೇಳಬೇಕು. ಹೌದಲ್ಲ, ಕೇಳುವಾಗ ಜಾಗರೂಕತೆಯಿಂದ. ಹೌದು, ಪ್ರೀತಿಯಿಂದ ಕೇಳಬಹುದಲ್ಲ. ಹಾಗೇನು ಮಾಡ್ಲಿಲ್ಲ. ಮತ್ತೇನ್ ಮಾಡಲ್ಲ, ಮುಖವನ್ನೇ ಓರೆ ಮಾಡಬೇಕೆ? ಇದು ತಪ್ಪಿಲ್ಲ, ಇದು ತಪ್ಪಾಗಲ್ಲ. ದೊಡ್ಡ ತಪ್ಪು, ದೊಡ್ಡ ತಪ್ಪು. ತಪ್ಪತ್ತೆ ನಾನು ಮುಂದೆ ಹೇಳ್ಕೊತೇನೆ, ಅಲ್ಲಿ ಕೇಳಿದ್ರೆ ಹೋಗು.
ಮತ್ತ ಅಲ್ಲಿ ಹೋಗುದ ಯಾರಲ್ಲಿ ಅದ ಅಲ್ಲಿ ವಿಚಾರ ಮಾಡಬೇಕಾಗ್ತದ. ಏನಮ್ಮ ಏನು ಮನಸ್ಸು ತೆಗೆದಾರ ಮನಸ್ಸು ತೆಗೆದಾರ ಅಂತ ಹೇಳ್ತಿದ್ವಿ. ಮನಸ್ಸು ತೆಗೆದ ಏನ್ ಮಾಡ್ತಾರ ಮತ್ತೊಬ್ರ ಮನೆಗೆ ಹೋಗದ ಏನ್ ಮಾಡ್ತಾರ? ಏನಾಗಿದೆ ನಿಮ್ ಕಡೆ? ತಪ್ಪಾಗಿದೆ. ನನ್ನ ಕಡೆ ಏನ್ ತಪ್ಪದೆ? ಪ್ರೀತಿಯಿಂದ ನಿಮ್ಮನ್ನು ಕರೆದು ಹತ್ತಿರ ಕೂಡಿಸಿಕೊಂಡು ಪ್ರೀತಿಯಿಂದ ಚುಮ್ಮನ್ನು ಕೊಟ್ಟಂತೆ ಕಾಣಬೇಕು. ಆದ್ರೆ ನಿಮ್ ಕೇಳಿ ಮಹತ್ವದ ಮಾತುಗಳನ್ನು ಹೇಳಬೇಕು ಅಂತ ಅವ್ರು ಬಂದ್ರೆ ನೀ ಸುಮ್ಮನೆ ಕೂತ್ ಕೇಳಬಾರ್ದೇನು? ಏನ್ ಮಾಡಿದೆ ಅಂತ ಮುಖವಾಡ್ ಮಾಡಿದೆ ಅಂತ ಮರಿ ಯಾಕೆ ವಾಡ್ ಮಾಡಿದಿ? ಮುಖವಾಡ್ ಮಾಡ್ಲಿಕ್ಕೆ ಕಾರಣಗಳು ಹೋಗೋ ಇನ್ ಈ ಕಾಡಿ ಕಾರಣ ಶುರು ಆದ್ವೆ ನಿನ್ನ. ಹೌದು. ಏನವಾ ನೋಡು ಏನು ದೂತೆ ಮೊದಲ ಕದನ ಕಲಹ ಕಾಲಕ್ಕೆ. ಓಹೋ ಮೊದಲ ಕಲಹ ಕಾಲಕ್ಕೆ ಏನಾತು? ಮುಖದ ಮೇಲೆ ಸ್ವಲ್ಪ ಕಿರುಬಾರ್ ಬಿಟ್ಟಿತ್ತು ನಿಮಗೆ? ಹೌದು. ಆ ಬೆವರು ಬಿಡಬಹುದು. ಅದನ್ನ ಒರೆಸಲಿಕ್ಕೆ ಸ್ವಲ್ಪ ಕೈಯೋದೆ ಪರಮಾತ್ಮ ಸಿಟ್ಟಬೇಕೆ ಮುದ್ದಾಮೇನ್ ಮುಖವಾರಿ ಮಾಡಿಲ್ಲ ಹಂಗಾರೆ ನಿನ್ ತಪ್ಪಲ್ಲ. ನಿನ್ನ ಬೆವರು ನೀ ಒರೆಸಿಕೊಂಡ್ರೆ ಅವ್ರ ಯಾಕೆ ಸಿಟ್ಟಬೇಕು? ಯಾಕೆ ಸಿಟ್ಟಬೇಕು? ಕೇಳ್ಕೊಂಡ್ ಹೊರಗೆ ಹೋಗು. ಮತ್ತೆ ಅಲ್ಲಿ ಹೋಗುದಾ? ಇನ್ನ ಹೋಗ ಚಲೋ ಇದು ಕಡ್ಕೊಳ್ಳ ಎಡತಾಕ್ ಸಿಕ್ತಂತ ಬೇಸ್ ಕೆಲಸ ಹಚ್ಚಿದ ಸ್ವಾಮಿ. ಯಾಕೆ ತಪ್ಪ ಅವ್ರ ಕಡೆ ಇಲ್ಲ? ಯಾಕಿಲ್ಲ ಯಾಕಿಲ್ಲ ನೀವು ತಿಳ್ಕೊಂಡದ್ದೆ ತಪ್ಪು. ಏನದು ಮುಖವಾರಿ ಮಾಡ್ಯಾರ ಅಂತ ನೀವು ಹೇಳಿದ್ರಿ. ಅವ್ರು ಮುದ್ದಾಮೇನ ಮುಖವಾರಿ ಮಾಡಿಲ್ಲ. ಯಾಕೆ ಮಾಡಿದ್ದಾರ? ಮೊದಲ ಕಲಹ ಕಾಲಕ್ಕೆ ಶ್ರಮವಾಗಿ ಮುಖದ ಮೇಲೆ ಸ್ವಲ್ಪ ಬೆವರು ಬಿಟ್ಟಿತ್ತು. ಹೌದೌದು. ಆ ಬಿಟ್ಟಂತ ಬೆವರು ಉಟ್ಟಂತಹ ಶಾಲುವಿನ ಸರಗ ತಗೊಂಡು ಒರೆಸಲಿಕ್ಕೆ ಕೈ ಒಯ್ದಾಗ ಮುಖ ಓರೆಯದ ಅಂತ ಹೇಳ್ತಾರ. ಹೀಗಂತಾಳ ತಪ್ಪ. ಇನ್ನೂ ಇವರ ಕಡೆ ಇನ್ನೂ ಹೌದು ರಗಡ ಮಾಡ್ಯಾರಲ್ಲ ಇವರು ರಾಡಿ. ಏಯ್ ಏನು ಎಂತ ತಪ್ಪ? ಏನು ನೀರೇ ಮಾರಣ ತೋರಪುರಡಿ ನೀರೇ ಮಾರಣ ತೋರಪುರಡಿ ನೀರೇ ಮಾರಣ ತೋರಪುರಡಿ ನೀರೇ ಮಾರಣ ತೋರಪುರಡಿ ದೂತೆ. ರುಕ್ಮಿಣಿಯನ್ನು ಬರಸೆಳೆದು ಸೆಳೆದು ತೆಕ್ಕೆಯಲ್ಲಿ ಅತ್ತಿಕೊಂಡು ಇವಳ ಗುರುಕುಚ ಮಧ್ಯದಲ್ಲಿ ಅಭಯ ಹಸ್ತವನ್ನು ಇಡಲಿಕ್ಕೆ ಹೋದರೆ ತನ್ನ ಸುಂದರವಾದ ಕರಗಳನ್ನು ಓರೆ ಮಾಡಬೇಕೆ? ಇದು ದೊಡ್ಡ ತಪ್ಪು. ಏನು ಮಾತಾಡ್ತೀನಿ? ಹೌದ್ರಿ. ಅಲ್ಲ ಯಾಕೆ ನಗಿ ಬರ್ತಾರೆ? ಮಂದಿಗೆ ಮಾತು ಯಾವು ಹೇಳಬಾರದ ಮಾತು ಯಾವು ಅನ್ನೋದು ನಿಮ್ಗೆ ಅರ್ಥ ಆಗಲ್ದ? ಏನಾತು ಅಲ್ಲ ಎಲ್ಲ ಬಿಟ್ಟು ಎದಿ ಮೇಲೆ ಕೈ ಇಟ್ಟಿನ ಅಂತ ಹೇಳುದ ಮಂದಿಗೆ ಕೈ ಹಿಡಿದು ಹೆಂಗ್ ಕಾಣಿಸ್ತದ ನಿಮ್ಗೆ? ಅಲ್ಲ ನಿನ್ನ ತಿಳುವಳಿಕೆ ತಪ್ಪಾಗಿದೆ. ಹೌದು. ಎದಿ ಮೇಲೆ ಕೈ ಇಟ್ಟರೆ ಕೆಟ್ಟ ಕೆಟ್ಟ ಕನಸು ಬೀಳ್ತಾವ. ಅವೆಲ್ಲ ನಿನಗೆ ಬೀಳ್ತಾ ಇದ್ದಾವ. ಆದ್ರೆ ನೋಡಿದವರಿಗೆ ಹಾಗ ಕಂಡಿರ್ಬೇಕು. ಆದ್ರೆ ಇವರಲ್ಲಿ ಧೈರ್ಯ ಅದನೋ ಅಥವಾ ಇಲ್ಲೋ ಅಂತ ಪರೀಕ್ಷೆ ಮಾಡಿದೆ. ಧೈರ್ಯ ನೋಡು ಸಲುವಾಗಿ ಎದಿ ತಟ್ಟಿ ನೋಡ್ಲಿಕ್ಕೆ. ಆಗ ಏನ್ ಮಾಡಿದ್ರು? ತನ್ನ ಸುಂದರವಾದ ಕರಗಳನ್ನು ಓರಿ ಮಾಡಬೇಕೆ? ಮರಿ ಮಾಡಿದ್ರು. ಇದು ತಪ್ಪಿರ್ಲ ತಪ್ಪದಳದು ತಪ್ಪಿರ್ಲ ತಪ್ಪ 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 ನನ್ನ ಮುಂದನೆ ಹೇಳ್ತಾ ಇದ್ದೆ. ಮತ್ತೇನ್ ಮಾಡ್ಬೇಕು? ವಿಚಾರ ಮಾಡಿ ಹೋಗು. ಮತ್ ವಿಚಾರ ಮಾಡುದ? ಹೌದು. ತಪ್ಪದ ವಿಚಾರ ಮಾಡು. ಏನ್ರಪ್ಪ ಇದು? ದಿನ ಸಾತ್ರ ಹೇಳೋರು ಯಾರು? ಏನು ಅಲ್ಲ, ಒಮ್ಮೆ ತಪ್ಪು ಮಾಡಿದ್ರೆ ಯಾರಾದ್ರೂ ತಡ್ಕೋತಾರೆ. ಏನಾಗಿದೆ? ಹಗಲೆಲ್ಲ ಅದಕ್ಕೆ ಹೆಚ್ಚಿದ್ರೆ ಯಾರು ಕೇಳ್ತಾರೆ? ಏನಾಯ್ತು? ಪ್ರೀತಿಯಿಂದ ಮತ್ತು ನಿಮ್ಮನ್ನು ಕರೆದು ಧೈರ್ಯದಲ್ಲಿ ನೋಡ್ಬೇಕು, ಧೈರ್ಯ ಹೇಳಬೇಕು ಅಂತ ಎದಿ ತಟ್ಟಿ ನೋಡ್ಲಿಕ್ಕೆ ಬಂದ್ರೆ ನೀ ಸುಮ್ನೆ ಕೂಡಬಾರ್ದೇನು? ಯಾರು ಕೈ ಮರಿ ಮಾಡಿದೆ ಅಂತಲ್ಲ. ಕೈ ಮರಿ ಮಾಡ್ಲಿಕ್ಕೆ ಕಾರಣ ಅದಕ್ಕೂ ಕಾರಣನೇ. ಏನ್ ಕಾರಣ? ಏ
ಕೇಳು. ವಾರಿ ಮಾಡಿದ ಮುಂದೆ ಅವರೇ ಕೊಟ್ಟಂತ ಹಾರ ಹೀರಾಳುಗಳು ಈ ದಾಗಿನಿಗಳು ಏನಾಯ್ತು? ಒಂದಕ್ಕೊಂದು ಸಂಖ್ಯೆ ತೊಡಕಿದ್ದಮ್ಮ ನಿಮ್ ಕೊಳ್ಳಲಿ. ಹೌದು, ಮುಂದೆ ಅವನು ಬಿಡಿಸ್ಲಿಕ್ಕೆ ಸಲಕ್ಕ ಇದೆ. ಇಷ್ಟಕ್ಕ ಪರಮಾತ್ಮ ಸಿಟ್ಟಬೇಕೇನು? ಅಲ್ಲ, ನಿನ್ನ ತೊಡಕ ನೀ ಬಿಡಿಸಿಕೊಂಡ್ರೆ ಅವ್ರ ಸಿಟ್ಟಬೇಕು. ತಪ್ಪಿರ್ಲ, ಇದು ತಪ್ಪಾಗ್ತಿಲ್ಲ. ನೀನವನ್ ಯಾಕೆ ಕೊಳ್ಳಾಕ ಸಾಮಾನು ಈಡಿಗೀಡ್ ಹಾಕೊಂಡ್ ಕೂಡಬೇಕು? ಚಂದಕ್ಕೆ ಚಂದ ಕಾಣ ಹೆಣ ಗುಂಡಕಾಗ್ತದ. ಹಾಗಾದ್ರೆ ನೀವ್ ಹಾಕೊಳ್ಳೋದಿಲ್ಲ. ಏನ್ ಸುಟ್ಟಿನ ನಮ್ ಹಿರಿಯ ಒಂದ್ ಬಹಳ ಅರಸನ್ಯದ. ಏನ್ ಮಾಡ್ತಾನ? ಏನ್ ಸುಡ್ತಿ? ತುಂಬಾ ಕೈ ಆಡಿಸಿ ನೋಡ್ತಾನ. ಇರ್ಲಿ, ಈ ತಪ್ಪು ನಿಂದ ಅಲ್ಲವ? ತಪ್ಪ ನಂದಲ್ಲ. ಅಲ್ಲೇ ಅಲ್ಲ, ತಪ್ಪಲ್ಲಿ ಆಗ್ತದ? ವಿಚಾರ ಮಾಡ. ಮತ್ತು ಕೇಳುದ? ನಮ್ಮನ್ನು ಕೊಲ್ತೀರಿ ನೋಡೊಮ್ಮೆ. ಅಪ್ಪ ಯಾಕದೂತೆ? ಈ ತಪ್ಪಾದ್ರೂ ತಾಯಿಯವ್ರ ಕಡೆ ಇಲ್ಲ. ಏನು ರುಕ್ಮಿಣಿ ಕಡೆ ತಪ್ಪಿಲ್ಲ? ನೀವು ತಿಳ್ಕೊಂಡದ್ದೇ ತಪ್ಪು. ಏನದು? ನೀವು ಹಸ್ತಗಳನ್ನು ಮರಿ ಮಾಡ್ಯಾರ ಅಂತ ನೀವು ಹೇಳಿದ್ರಲ್ಲ. ಕೈ ಮರಿ ಮಾಡಬೇಕಾದ್ರೂ ಒಂದು ಕಾರಣ ಆಗಿದೆ. ಏನ್ ಕಾರಣವಾದ? ನೀವು ಕೊಟ್ಟಂತಹ ದಾಗಿನಗಳೆಲ್ಲ ಕೊರಳಲ್ಲಿ ಹಾಕೊಂಡಿಂತಾರೆ. ಹೌದು, ಅವು ಒಂದಕ್ಕೊಂದು ಸಂಕ್ತಿಲ್ಲೇ ತೊಡಕು ಬಿದ್ದಾವ. ಬಿದ್ದಿರಬಹುದು. ತೊಡಕು ಬಿಡಿಸಲಿಕ್ಕೆ ಕ್ರಮ ಇದಾರಲ್ಲ ಹೊರತಾಗಿ ಮುದ್ದಾಮ ನಿಮಗೇನ ಕೈ ಮರಿ ಮಾಡಿಲ್ಲ ಅಂತಾರ ರುಕ್ಮಿಣಿ. ಹೌದು, ತಪ್ಪ ಇನ್ನು ಅವಳ ಕಡೆ ರಗಡದಾವ. ನಮಗೆ ನೌಕರಿನೇ ಸಾಕು. ಒಟ್ಟು ಯಾಕ ಯಾಕ ಎದಕ್ ಬರೋರಿ? ಅಲ್ಲ ದೂತೆ, ಇದು ಕಡಿ ತಪ್ಪದ. ಕಡಿ ತಪ್ಪು? ಹೌದು. ಅಂದ್ರೆ ಇದನ್ನು ವಿಚಾರ ಮಾಡಬೇಕು ನೀನು. ನಾನು? ಹೌದು. ಎಂತ ತಪ್ಪು ಮಾಡಿದ್ದ ಸ್ವಾಮಿ? ನಿಮ್ಮಲ್ಲಿದ್ದಂತಹ ತಪ್ಪುಗಳನ್ನು ವಿಚಾರ ಮಾಡುವ ಶಕ್ತಿ ನನ್ನಲ್ಲಿ ಬೇಕಲ್ಲ. ಯಾಕೆ? ನನ್ನ ಆಶೀರ್ವಾದ ನಿನಗೆ ಯಾವಾಗ ಆಗಿದೆ ಅಂದ ಮೇಲೆ ಅದಕ್ಕಿಂತ 10 ಪಟ್ಟು ಅಧಿಕವಾದಂತ ಆಶೀರ್ವಾದ ಮಾಡಿದ್ದೇನೆ. ಮಾಡಿದ್ವಿ ಅಂದ ಮೇಲೆ ನಿನಗೆ ಅಧಿಕಾರದ. ಅದ ಹೌದು, ವಿಚಾರ ಮಾಡಬೇಕು. ಏನ್ ತಪ್ಪದು? ಎಂತ ತಪ್ಪು ಮಾಡಿದ್ದೆ? ಎಂತಹದ್ದು? 16,000 ಗೋಪಿಕ ಆಸ್ತ್ರೀಯರನ್ನು ಬಿಟ್ಟು. ನೀವು? ಮತ್ತೆ ಇನ್ನುಳಿದ 7 ಮಂದಿ ಪಟ್ಟದ ಆಸ್ತ್ರೀಯರನ್ನು ಬಿಟ್ಟು. ಅವರನ್ನೂ ಬಿಟ್ಟು? ಇವಳೇ ಪ್ರೀತಿಯವಳು. ಹೌದು, ರುಕ್ಮಿಣಿ ಪ್ರೇಮದವಳಂತೂ ತಿಳಿದು ಇವಳ ಮಂದಿರಕ್ಕೆ ಬಂದರೆ ಚಟ್ಟನೆದ್ದು ಬರಲು ಹೋಗಬೇಕೆ? ಮತ್ತೇನ್ ಮಾಡ್ಬೇಕು? ಏ ಚಲೋರೂಪ ಇದು, ಇದು ದೊಡ್ಡ ತಪ್ಪು ನೋಡಿ. ಏನ್ ಮಾಡ್ಬೇಕು? ಹೌದು, ಅಲ್ಲ ಗಂಡ ಹೊರಗಿಂದ ಬಂದು ಕೂಡಲೇ ಬಾಗಿಲು ಹಾಕು, ಹೆಣ್ಮಗಳು ಚಟ್ಟೆ ಅದೊಳಗ ಹೋದ್ರೆ ಗಂಡಸರಿಗೆ ದೊಡ್ಡ ಅಪಮಾನ. ಅಲ್ಲ, ನೀಯರ್ ಏನ್ ಮಾಡ್ತಿದ್ದಿ? ಏ, ಒಳಗ ಹೋಗಬಾರ್ದು. ಮತ್ತೇನ್ ಮಾಡ್ಬೇಕು? ಗಂಡ ಬಂದ ಕೂಡಲೇ ಭಯಾಗ ಬೇಕಾದಷ್ಟು ಕೆಲಸ ಇರ್ಲಿ, ಕೈಯೊಳಗಿನ ಕೆಲಸ ಬಿಟ್ಟು ಎದ್ದು ನಿಂತು ಬಾರೋ ನನ್ನ ಬಹದ್ದೂರ ಯಾವಾಗ ಬಂದತ್ತು ಹುರ್ರ ಸಡ್ ಹೋಗ್ಬೇಕು. ಇದನ್ನ ಕಲಿಸಿ ಅನ್ನ ಸಾಕು ಬಿಡಿ. ಇರ್ಲಿ, ಇದು ತಪ್ಪದಲ್ಲ. ತಪ್ಪಿರ್ಲ. ಯಾಕ? ನಾನು ಬಂದ ಕ್ಷಣಕ್ಕೆ ಬಂದ ಕ್ಷಣವೇ ನಿಷ್ಕಾಮಿ ಭಕ್ತಿಯಿಂದ ಬಂದ ನನ್ನ ಪಾದ ಪೂಜೆ ಮಾಡಬೇಕಲ್ರಿ. ಒಳಗ್ ಕರಿಯಬೇಕಾಗಿತ್ತು. ಹೌದು, ಅದನ್ನೆಲ್ಲ ಬಿಟ್ಟು ಚಟ್ಟನೆದ್ದು ಒಳಗ ಹೋಗ್ಬೇಕೆ? ಇದು ತಪ್ಪಿರ್ಲ. ತಪ್ಪದಲ್ಲ, ಇದನ್ನು ವಿಚಾರ ಮಾಡ ಮೊದಲು. ನಾ ಅದಕ್ಕೆ ಹೇಳಿ ನಮಗೆ ನೌಕರಿ ಸಾಕಂತ. ಅಲ್ಲ, ವಿಚಾರ ಮಾಡು. ಕುಟ್ಟು ಕುಟ್ಟು ಹೆಂಗ್ ಹಾಕಿ ಹೊಂಟ್ರ ಬೇಷ್? ಬರೇ ತೌಡ ಹೊಂಟ್ರ ಎಷ್ಟಂತ ಕುಟ್ಟದ ಅವನು? ಆಗಲ್ಲ, ಇದನ್ನ ವಿಚಾರ ಮಾಡಿನಿ. ಏನ್ ವಿಚಾರ ಮಾಡುದ್ರಿ? ಏನವ ಎದಕ್ ಬರು ಮಾತಿದು? ಏನು ಬೇಕಾದ್ರೆ ಬಾಳೆ ಮಾಡಬೇಕು, ಸಾಕಾದ್ರೆ ಸುಮ್ಮನೆ ಇರ್ಬೇಕು. ಏನಾಗ್ಯದ ನಡು ಅದವ್ರನ್ನ ಕೆಟ್ಟ ಮಾಡೋದಾಗಬಾರ್ದು. ಏನಾಯ್ತು ನಿಮ್ ಕಡೆ? ಮತ್ತೂ ತಪ್ಪೇ ಇದೆ. ನನ್ನ ಕಡೆ ಏನ್ ತಪ್ಪದ? 16,000 ಗೋಪಿಕಾ ಆಸ್ತ್ರೀಯರ ಮಂದಿರವನ್ನು ಬಿಟ್ಟು ಬಿಟ್ಟು ಉಳಿದ 6 ಮಂದಿ ಪಟ್ಟದ ಆಸ್ತ್ರೀಯರ ಬಿಟ್ಟು ಬಿಟ್ಟು ಪ್ರೀತಿಯಾದಂತಹ ಸತ್ಯಭಾಮಿ ಮಂದಿರ ಕೂಡ ಬಿಟ್ಟು ನೀವು ಅವಳ ಹೆಚ್ಚಿನವರು, ಪ್ರೀತಿಯವರು, ಪಟ್ಟದ ರಾಣಿ ಅಂತ ತಿಳಿದು ತಿಳಿದು ಪರಮಾತ್ಮನ ನಿಮ್ಮ ಮಂದಿರಕ್ಕೆ ಬಂದ್ರೆ ಅವ್ರನ್ನ ಕಂಡು ಕೂಡಲೇ ಚಟ್ಟ ಅಂತ ಒಳಗೆ ಹೋದಂತ ಒಳಗೆ ಯಾಕೆ ಹೋಗ್ಬೇಕು? ಪರಮಾತ್ಮರ್ ಬಂದದ್ದು ಖರೇ ಇದೆ, ಖರೇ ಇದೆ. ಆದ್ರೆ ಪರಮಾತ್ಮರ ಪೂಜೆ ಸಾಹಿತ್ಯಗಳಿದ್ದಿದ್ದಿಲ್ಲ. ಸಾಹಿತ್ಯ? ಹೌದು. ಅಪ್ಪನ ಪೂಜೆ ಆಗುದ ಏನ್ ಏನು ಪೂಜೆ ಮಾಡುತ್ತೀರ ದಿವಸ ಅವ್ರನ್ನ? ಇರ್ಲಿ ಬಿಡು. ಏನೇನು ಸಾಮಾನವು? ಅಗರ ಚಂದನ. ಅಗಲ ಚಂದನ? ಏಯ್, ಅಗರ ಚಂದನ. ಅಗರ ಚಂದನ? ಗಂಡ ಕಸ್ತೂರಿ. ಕಸ್ತೂರಿ? ಹುಣಗ ಜವಾದಿ. ಅಡಿಕೆ ಎಳೆ. ಹೂವಿನ ಮಾಲಾ. ಮಾಲೆ? ಅಮ್ಮ ಎಲ್ಲ ಒಳಗ ಇದ್ದು. ಇರಬಹುದು. ತರ್ಲಿಕ್ಕೆ ಒಳಗೋದೆ? ಅಮ್ಮನ ಒಳಗ ಇದ್ದು ಅಂದ್ರೆ ಏನು? ನೀವ ಅಂದ್ರ ಅಮ್ಮ ಇದೆಲ್ಲ ಒಳಗಿದ್ದು ಅಂದ್ರೆ ಅಮ್ಮನ ಒಳಗ ಇದ್ದು ಅನ್ರಿ. ತರ್ಲಿಕ್ಕೆ ಒಳಗೋದೆ? ಹೋದ್ರೆ ಬರ್ಲಿಕ್ಕೆ ಕರ್ಗರ್ಗ ತಡವಾಯ್ತು. ಆಗಿರ್ಬೇಕಲ್ಲ, ದೊಡ್ಡವ್ರ ಮನಿ ಅಡಿಗೆ ಮನೆಯಿಂದ ಪಡಿಸಲಿಕ್ಕೆ ಬರ್ಬೇಕಾದ್ರೆ ನಿಧಾನ 5-6 ದಿವಸ ಆಗ್ತಾವ. ಬಂದ ನೋಡ್ಲಿ, ಪರಮಾತ್ಮರ್ ಇದ್ದಿದ್ದಿಲ್ಲ. ನೀವು ಬಂದು ನೋಡಿದ್ರಾಗ ಅವರೇ ಇದ್ದಿದ್ದಿಲ್ಲ. ಹೌದು, ತನೋ ಮನದನ್ನ ಇವ್ರ ಪಾದ ಕರ್ಪಿಸ್ತಿರ್ಲಿಕ್ಕಾಗಿ ನಾ ಆರ್ಸೋ ದಿನ. ಅದು ವೇಳೆ ಆರ್ಸೋ ದಿನ ಹಳೆ ಆರ್ಸೋ ದಿನವ ನಮಗ ಅಂತ ಕೆಟ್ಟ ಹಳೆ ಹತ್ತದ ಕೇಳ್ಕೊಂಡ್ ಬರಕ್ ಹೋಗ. ಅಪ್ಪ ಯಾಕದೂತೆ ತಪ್ಪು? ನೀವು ತಾಯಿಯವ್ರ ಕಡೆ ಇಲ್ಲಲ್ಲ. ಏನು ರುಕ್ಮಿಣಿ ಕಡೆ ತಪ್ಪಿಲ್ಲ? ಇಲ್ಲ. ಏನಂತ? ನೀವು ತಿಳ್ಕೊಂಡದ್ದೇ ತಪ್ಪದ. ಏನದು ಅಂದ್ರೆ? ಏನು? ನೀವು ಬಂದ ಸಮಯದಲ್ಲಿ ವಾರಿಗೆ ಗೆಳೆತರ ಕೂಡ ಆಡ್ತಾ ಮೈ ಮರೆತು ಕೂತಿದ್ರು. ಆಗ ನೀವು ಬಂದಿರಿ. ನೀವು ಬಂದ್ರಿ ಅಂತ ಅವ್ರ ಎದ್ದೊಳಗೆ ಹೋಗ್ಬೇಕಾಗಿದೆ. ಯಾಕ? ಪೂಜಾ ಸಾಹಿತ್ಯಗಳ ಒಳಗಿದ್ದು ಅಂತ್ರಿ. ಆ ಪೂಜಾ ಸಾಹಿತ್ಯಗಳ ಹೆಸರಂತೂ ಹೇಳೋರು. ಹೌದು, ಅಗಲ ಚಂದನ, ಗಂಡ ಕಸ್ತೂರಿ, ಪುರಗಜವಾದಿ, ಅಡಿಕೆ ವೇಳೆ, ಹೂವಿನ ಮಾಲೆ ಬದಲು ಮಾಡ್ಕೊಂಡು ಒಳಗಿದ್ದು. ತರ್ಲಿಕ್ಕಂತ ಒಳಗೆ ಹೋದ್ರೆ ಬರ್ಲಿಕ್ಕಾರಗಳಿಗೆ ತಡ ಆಯ್ತು. ಬಂದು ನೋಡುವಷ್ಟರಲ್ಲಿ ನೀವೇ ಇದ್ದಿದ್ದಿಲ್ಲ ಅಂತ ಅವ್ರು ಹೇಳ್ತಾರೆ.
ಈಗ ತನು ಮನ ಧನ ತಮ್ಮ ಪಾದಕ್ಕೆ ಒಪ್ಪಿಸ್ತಿರ್ಲಿಕ್ಕಾಗಿ ಯಾಕೆ ತಿರುಗಿ ಹೋಗ್ಬೇಕು? ದೂತೇ ಇಷ್ಟೇ ಅಲ್ಲ, ನಾವು ಅವ್ರ ಸ್ವಾಧೀನ ಆದ್ರೆ ವೆಳ್ಳೆಯಾರ ಸ್ವಾಧೀನಮ್ಮ ಅಂತ ತಾಯಿಯವರು ಬಹಳ ತ್ರಾಸ ಮಾಡ್ಕೊಂಡ್ರು. ಏನು ರುಕ್ಮಿಣಿ ಹೀಗಂತಾಳ ಹೋನ್ರಿ ದೂತೇ, ಓರಿ ಈ ಫಲಪುಷ್ಪಾದಿಗಳಿಂದ ಪೂಜೆ ಮಾಡತ್ತವಳಿಗೆ ನಾನು ನೇಮ ಕೊಟ್ಟಿದ್ದಿಲ್ಲ. ಮತ್ತೇನ್ರಿ, ನಾನು ಬಂದ ಅಕ್ಷಣಕ ನನ್ನ ಭೇಟಿ ಆದ ಕೂಡಲೇ ನಿಷ್ಕಾಮ್ಯ ಭಕ್ತಿಯಿಂದ ಪರಮಾತ್ಮ ಯಾವಾಗ ಬಂದಿ ಅಂದಿದ್ರೆ ಮುಗಿದು ಹೋಗಿತ್ತು. ಓಹೋ, ಆದರೂ ಕೂಡ ಅವಳು ಯಾವಾಗ ಮಾತಿಗೆ ಮಾತ ಪ್ರತಿ ಉತ್ತರ ನನಗ್ ಕೊಡ್ತಾಳಂದ ಮೇಲೆ ಇವಳ ಸರಿಗೆ ನಾ ಸಾಕ. ಹೌದಲ್ರಿ ದೂತೆ? ಏನು ಇನ್ ಮೇಲೆ ಮಾತಿಗೆ ಮಾತ ಪ್ರತಿ ಉತ್ತರ ಯಾವಾಗ ಈಗ ಕೊಡ್ತಾಳಂದ ಮೇಲೆ ಇವಳ ಸರಿಗೆ ನಾ ಸಾಕ. ಹಿಂಗೇನ್ರಿ? ಅಲ್ಲ, ಸ್ವಲ್ಪ ಮಾತಿಗೆ ಸರಿಗೆ ಸಾಕಂತ ನಿಂತ್ರೇನ್ರಿ? ಮತ್ ನಾನ್ರಿ? ಅಲ್ಲ, ನೀನು ಅವಳ ಪಕ್ಷ ಆಗಿ ನೀನು ಯಾವಾಗ ಮಾತಾಡ್ತೀಯ ಅಂದ ಮೇಲೆ ನೀನು ಸರಿಗಿನ ಸಾಕು, ಇಬ್ರು ಹೋಗ್ಬಿಡ್ರಿ. ಸ್ವಾಮಿ, ನಾನೇನು ತಪ್ಪು ಮಾಡಿದೆ? ಅಲ್ಲ, ನಾನೇನು ತಪ್ಪು ಮಾಡಿದೆ? ತಪ್ಪು ಎಲ್ಲೇ ನಾನುವಂತದ್ದು ವಿಚಾರ ಮಾಡಿದೆ? ಅಲ್ಲ, ನಾನ್ ನಿನಗ ಅಂದದ್ದೇನು? ಏನು ನನಗೆ ಯಾಕೆ ಬೇಡಂತಿ? ಯಾಕಂತಿ? ನಿನ್ನಲ್ಲಿ ಇನ್ನೂ ಅವಳ ಬೆಂಬತ್ತಿ ಮಾತಾಡಬೇಕು, ಅವಳಲ್ಲಿ ಇರಬೇಕು, ಅವಳ ಕೂಡ ನಾನು ಮಾತಾಡ್ಬೇಕು ಅನ್ನೋ ಅಂತ ಇಚ್ಛಾ ಇಲ್ಲಿವರೆಗೆ ಮುಗಿತದೆ ನೋಡು. ಆವಾಗ ನಿನ್ನ ಕೂಡ ನಾನು ಮಾತಾಡ್ತಾ ಇದ್ದೆ. ಸ್ವಾಮಿ, ನಿನಗೆ ನಾನು ಏನೇನು ಅಂದಿಲ್ಲ. ಏನೇನು ಅಂದಿಲ್ಲ? ಅಲ್ಲ ಸ್ವಾಮಿ, ರುಕ್ಮಿಣಿ ದೇವಿಯವರು ನಿಮ್ಗೆ ಪ್ರತಿ ಉತ್ತರ ಕೊಟ್ಟಿರಬಹುದು. ಹೌದು, ನಾನೇನಂದೀನಿ, ನಾನೇನು ತಪ್ಪು ಮಾಡೀನಿ, ನನಗೆ ಯಾಕೆ ಮಂದಿರ ಬೇಡ ಅಂತೀರಿ? ಯಾಕ ದೂತೆ, ಯಾವಾಗ ರುಕ್ಮಿಣಿ ಪಕ್ಷ ಕಟ್ಟಿ ನಾಲ್ಕಾರು ಮಾತುಗಳನ್ನು ನೀನು ಆಡಿದ್ದಿ? ಆಡಿದ್ದೆ. ಹೌದಲ್ಲ, ಆಡಿದೆ. ಆ ರುಕ್ಮಿಣಿಯಿಂದ ನಿನಗೆ ಯಾವಾಗ ಬಿಡುಗಡೆ ಆಗ್ತದ, ಅವಳಿಂದ ನಿನಗೆ ಯಾವಾಗ ತ್ರಾಸ ಆಗ್ತದ, ಅಲ್ಲಿಗೆ ಪರಮಾತ್ಮಾರ್ಥ ಯಾವಾಗ ನನ್ನಲ್ಲಿ ಬರ್ತಿ, ಅವಾಗ ನನ್ನ ಆಶೀರ್ವಾದ ಪೂರ್ಣದ ನನ್ನ ಮಂದಿರಕ್ಕೆ ಬರಕತ್ತ. ಅಮ್ಮ, ಏನಮ್ಮ ಇನ್ನು ಹೇಗೆ ಮಾಡೋದು? ಹೇಗೆ ಮಾಡೋದು? ಪರಮಾತ್ಮನಿಗೆ ಪ್ರತಿ ಉತ್ತರ ಕೊಟ್ಟಿವಂತ ತಿಳಿದು ನೀನು ನನ್ನ ಮಂದಿರದಲ್ಲಿ ಬೇಡ, ನನಗೂ ಇರಬೇಡ ಅಂತ ಹೊರಗೆ ಹಾಕ್ಲಿಕ್ಕೆ ಹತ್ತಾನೆ, ಹೇಗೆ ಮಾಡೋಣಮ್ಮ? ಹೌದಮ್ಮ. ಏನ್ ಮಾಡೋದು ದೂತೆ? ಪರಮಾತ್ಮ ಸಿಟ್ಟಾಗಂತೇಳಿ ನಾ ಸಿಟ್ಟಾಗ ಬರ್ಲಿಕ್ಕಿಲ್ಲ. ಬರುವುದಲ್ಲ, ಬರುವುದಲ್ಲ. ಭಕ್ತಿಯಿಂದ ಒಂದು ಮಾತು ಮಾತಾಡ್ಸನು. ಆ ನಮ್ಮವ್ವ 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 ಬರ್ರಿ ಬರ್ರಿ ಬರ್ರಿ. ಅದು ಖರೇನ? ಯಾಕ ದೊಡ್ಡವ್ರ ಕೆಲಸ ಏನು ಒಂದ್ ಕಡೆ ಹೆಂಗ್ ಮಾತಾಡ್ತಾರೆ? ಯಾವಾಗಿದ್ರು ಎರಡು ಬೇಕ. ಏನು ಪ್ರೀತಿ ಭಕ್ತಿ ಎರಡೂ ಬೇಕವಾ? ಈಗ ಪ್ರೀತಿಯಿಂದ ಮಾತಾಡ್ಸಲ್ಲ, ಇನ್ನು ಭಕ್ತಿಯಿಂದ ಒಂದ್ ಮಾತು ಮಾತಾಡ್ಸು. ಹರಿ ದೇವಾ ಕರುಣಾ ಸಾಗರ ಶ್ರೀ ಹರಿ.
ಅಷ್ಟ್ ಮಾಡ್ರಿಪ್ಪ. ಏ ದೂತೆ, ನಮ್ಮನ್ನ ಮಾತಾಡಿಸ್ಬೇಡ್ರಿ, ನಾನು ಬರೋದಿಲ್ಲ, ಹೋಗ್ಬಿಡ್ರಿ. ಒಟ್ಟ ಮನ್ಸನ ಬೇರೆ ರಾಜನಿಗೆ ಮಾತಾಡಿಸು ಪದ್ಧತಿನ ಗೊತ್ತಿಲ್ಲ. ಪದ್ಧತಿ ಹೇಗೆ? ಸಾದಾ ಗಂಡನ್ನು ಮಾತಾಡಿಸ್ಬೇಕಾದ್ರೆ ಸಾಕಷ್ಟು ತ್ರಾಸ ಆಗ್ತದ. ಹೇಗೆ? ಈಗ ಸಿಟ್ಟಾಗಿ ಬಿಟ್ಟು ಹೋಗ್ಯಾನ, ಅವನು ಮಾತಾಡಿಸೋ ಪದ್ಧತಿನೇ ಇದು. ಏನಂತ ಮಾತಾಡಿಸಿದ್ರು? ಸ್ವಾಮಿ ಅಂದೆ. ಸ್ವಾಮಿ ಅಂದಿಲ್ಲ, ಅಲ್ಲೇ ತಪ್ಪಿ ಮೊದಲ. ಯಾಕೆ? ಅವ್ರು ಯಾರು? ಗಂಡಸರು. ಹೌದು, ಗಂಡಸರು. ಮತ್ ಸ್ವಾಮಿ ಅಂತಾರಲ್ಲ ಅವ್ರಿಗೆ. ಏನೇಳ್ಬೇಕು? ಸ್ವಾಮಿ ಈ ಪ್ರತ್ಯಯ ಹತ್ತುವುದರಿಂದ ಇಕಾರ ಅಂತ ಸ್ತ್ರೀಲಿಂಗ. ಹೆಣ್ಮಕ್ಳಿಗೆ ನಂಗಾತದು. ಇದು ನಿನಗೆ ಅರ್ಥ ಆಗಲ್ದ? ನಿನ್ನ ಮನೆಯೊಳಗೆ ಎರಡು ಆಳುಗಳು ದುಡಿಲಿಕ್ಕವ ಅಂತ ತಿಳ್ಕೊ. ಒಂದೇ ಹೆಸರಿನವರು ಗಂಡ ಹೆಂಡತಿ ಇಬ್ರು ದುಡಿಯಕ್ಕಿದ್ದಾರೆ. ಮಲ್ಲಪ್ಪ ಮಲ್ಲವ್ವ ಅಂತ ಒಂದ್ ಹೆಸರು ಇಟ್ಕೋ. ಈಗ ಮಲ್ಲಪ್ಪ ಗಂಡಸನ ಓದರ್ಬೇಕಾದ್ರೆ ಹೆಂಗ್ ಓದರ್ತೀವ? ಮಲ್ಲಪ್ಪ ಬಹಳ ಹೊತ್ತಾಗ್ತದ, ತಡ ಆಗಬಾರ್ದು. ಅವಸರಲ್ಲಿ ಗಾಬರಿಯಾಗಿ ಲಘು ಓದ್ಬೇಕಾದ್ರೆ ಹೆಂಗ್ ಓದರ್ತೀವಿ? ಮಲ್ಲ ಏನಲ್ಲ ಅಂದಾಗ ಗಂಡಸ್ ಬರ್ತಾನೋ ಹೆಂಗಸ್ ಬರ್ತಾನೋ? ಗಂಡಸ್ ಬರ್ತಾನೆ. ಮಲ್ಲ ಅಂದಾಗ ಗಂಡಸ್ ಬರ್ತಾನೆ. ಮತ್ತ ಹೆಣ್ಮಗಳು ಹೆಂಗ್ ಓದರ್ತಿ? ಮಲ್ಲವ್ವ. ಮಲ್ಲವ್ವ ಅಂದ್ರೆ ತಡ ಆಗ್ತದವ, ಹಂಗ ನಂಗಿಲ್ಲ. ಅವಸರಲ್ಲಿ ಗಾಬರಿಯಾಗಿ ಲಗುಡೆ ಓದಿರ್ಬೇಕು. ಏನು ಮಲ್ಲಿ? ಏ ಮಲ್ಲಿ ಅಂದಾಗ ಹೆಂಗಸ್ ಬರ್ತಾಳೋ ಗಂಡಸ್ ಬರ್ತಾನೋ? ಬರ್ತಾಳೆ. ಮಲ್ಲಿ ಅಂದಾಗ ಹೆಂಗ್ ಹೆಂಗಸಿಗೆ ಅಂದಂಗಾತು? ಸ್ವಾಮಿ ಅಂದ್ರೆ ಹೆಂಗಸಿಗೆ ಅಂದಂಗಾತು? ಹಂಗ ಅವ್ ಸ್ವಾಮಿ ಸ್ವಾಮಿ ಅನ್ಬೇಡ. ಆಗ್ಲಲ್ಲ, ಸ್ವಾಮ ಸ್ವಾಮ ದೂತೆ. ಇನ್ನು ಮೇಲೆ ಇವ್ರಿಗೆ ಸಿಟ್ಟ ಏನು? ನಮಗ್ ಸಿಟ್ಟ ಏನ್ ಮಾಡಿದ್ ಬರಬಾರ ಬಂದ್ರೆ ಏನವ್ವ, ನಾನು ಮೂಲಿ ಹಿಡಿದು ಬಿಟ್ರೆ ಮುಂದಕ್ಕೆ ಬರುದಿಲ್ಲ. ಹಾಗಾದ್ರೆ ನೀನು ಮಾತಾಡ್ಬೇಡ. ಯಾಕ? ನನಗೆ ಅಂತ ಹಾಡಿ ನಾ ಮಾತಾಡ್ತೇನೆ. ಆದ್ರೆ ನಾನು ಮಾತಾಡ್ಬೇಡ. ನೀನು? ನಾನು ಮಾತಾಡ್ದಲ್ಲ. ದೇಶಾತ್ ಕಲ್ಲ. ನೀನು ಮಾತಾಡ್ಬೇಡ, ನಾನು ಮಾತಾಡ್ಬೇಡ. ಕಲ್ಲ ನಮಗ್ ಬಂದು ಅಂತ ತಿಳ್ಕೊಳ್ಳೋದು. ಯಾಕೆ? ಅದೇನದ, ಎಲ್ಲಾರು ಕೂತ್ನ ಸುಮಾರ್ ಇಲ್ಲೇನದ, ಅವ್ರು ಮಾತಾಡ್ಸಿದ್ರೆ ಮಾತಾಡೋದು ಬೇಡ. ಪರಮಾತ್ಮ ಕೂಡ ಒಬ್ರು ಕೂಡ ಬಿಡೋನು. ಅವ್ರು ಕೂಡ ಮಾತಾಡಂಗಿಲ್ಲ. ಮತ್ತ ನಾನು ನೀನು ಸುಮ್ಮಿರ್ನಿ. ನೀ ಗಪ್ ನಿಲ್ಲ. ನಾ ಗಪ್ ಇರ್ತೀನಿ, ನೀ ಸುಮ್ಮಿರ್ಲ. ನೀ ಸುಮ್ಮಾರ ನಿಲ್ಲ. ಯಾಕೆ ನೀ ಗಪ್ ಇರ್ಬೇಕು? ನೀ ಗಪ್ ನಿಲ್ಲ. ಎರಡು ಒಂದ ಸುಮ್ಮಿರ. ಅಲ್ಲ ದೂತಿ, ರುಕ್ಮಿಣಿ ಯಾಕೋ ಸಿಟ್ಟಾದಂತೆ ಕಾಣ್ತಾ ಇದ್ದಾರೆ. ಯಾಕ? ರುಕ್ಮಿಣಿ ತನ್ನ ಸೌತಿಯ ಮಚ್ಚರದಿಂದ ನನ್ನ ಕೂಡ ನಾಲ್ಕಾರು ಮಾತುಗಳನ್ನು ವಾದ ಮಾಡಿದ್ಲು. ಮಾತಿಗೆ ಮಾತು ಪ್ರತಿ ಉತ್ತರನು ಕೊಟ್ಟು. ಆದ್ರೆ ಪುನಃ ಅವಳನ್ನು ಬೇಡ ಅಂತ ಕಳಿಸಿದಾಗ ಮಾತಾಡಿಸಲಿಕ್ಕೆ ಪ್ರೀತಿಯಿಂದ ಬಂದಾಗ್ಯಾದರೂ ಕೂಡ ಅವಳು ಕೂಡ ನಾನು ಮಾತಾಡಲಿಲ್ಲ. ಇರ್ಲಿ. ಏ ದೂತೆ, ಇಲ್ಲವ ನಾ ಮಾತಾಡುದು. ಗೋಣ ಹಾಕುದಷ್ಟ ದೂತೆವಾ? ಗಪ್ ನಿಲ್ಲು. ಏ ದೂತೆ? ಓರಿ. ಅಲ್ಲ, ಎರಡು ಸಲ ದೂತೆ ದೂತೆವಾ ಅಂತ ಕರೆದೆ. ಹೌದೌದು. ಯಾಕೆ ಮಾತಾಡ್ಲಿಲ್ಲವ? ಮೊದಲ ಇಟ್ಟು ಬಿಗು ಇತ್ರಿ. ಯಾವಾಗ ನಿಮ್ ಕೈ ಕುಚ್ಚಿ ಸರಕ್ನ ಸಡ್ಲ ಹಾಕ್ ನೋಡ. ಇರ್ಲಿ ಬಿಡು. ದೂತೆ ಓರಿ. ರುಕ್ಮಿಣಿ ಹೇಳು. ಏನಂತ? ಪರಮಾತ್ಮರ ಕರಿತಾರ ಬಂದ್ಬಿಡ ಅಂತ ಹೇಳ. ಖರೇನೇ? ಖರೇನ. ಇಪ್ಪ ದೇವ್ರ ಏನ್ ಚಲೋ ಮಾತಾಡ್ಕೊಳ್ಳಿಲ್ಲ. ಏ ನೀನ ದೇವ್ರಲ್ಲ? ಹೌದು, ನಾನ ಮಾಡ್ತೇನೆ. ಹೋಗು. ಏ ವಾ, ಏನು ಕೆಲಸ ಆತು? ಏನಾಯ್ತು? ಅಪ್ಪ ಅವ್ರು ಕರೀತಾರ ಬಾರವಾ? ಕರೆದ್ರ ನೀ ಹೋಗು. ನಾನೇನು ಸುಟ್ಟಾನವ? ನಿನ್ನ ಕರೀತಾನ? ನಾನು ಬರ್ಲಿಕ್ಕಿಲ್ಲ ಅಂತ ಹೇಳು. ಯಾಕ? ಇನ್ ಈ ಕಡೆ ಕಾಯ್ ಬಿಡ್ತೆ ನಿನ್ನ. ಹೌದು. ಯಾಕ ಬರುದಿಲ್ಲ? ಬರುದಿಲ್ಲ, ಬಂದ್ರು ಮಾತಾಡುದಿಲ್ಲ. ಹಿಂಗ ಹೇಳ್ತೇನೆ ನೋಡು. ಹಿಂಗ ಹೇಳ. ಯಾಕ ದೂತೆ? ಮುಖ ಸಾಣವಾಗಿ ಅಪಮಾನ ಆಗಿ ಹೋಗ. ಏನಾರ ಹೇಳುವ? ನೀವು ಕರ್ಲಿಕ್ಕೆ ಕಳಿಸಿದ್ರಿಲ್ಲ. ಹೌದು. ನಿಮ್ಮ ಮಾತಿಗೆ ಮಾನ ಕೊಟ್ಟು ಅವ್ರು ಬಂದಿದ್ರ ಬರಬೇಕಾಗಿತ್ತು. ಕಳಿಸಿದ್ದಕ್ಕೆ ನಿಮಗೂ ಮಾನ ಸಿಗ್ತಿತ್ತು, ಹೋದಕ್ಕೆ ನನಗೂ ಒಟ್ಟು ಮಾನ ಸಿಗ್ತಿತ್ತು. ಏನಂದ್ರು ಇಬ್ಬರಿಗೂ ಇಲ್ಲ, ನಾನು ಬರುದಿಲ್ಲ, ಬಂದ್ರು ಮಾತಾಡುದಿಲ್ಲ, ಹೋಗಂತಾರ. ಏನು ರುಕ್ಮಿಣಿ ಹೀಗೆ ಕಡೆ ಖಂಡಿತವಾಗಿ ಹೇಳಿದ್ಲ? ಹೌದ್ರಿ. ಹಾಗಾದ್ರೆ ರುಕ್ಮಿಣಿ ನಾನು ಮಾತಾಡ್ಸೇ ತೀರ್ತನ. ಯಾರು? ನಾನು. ಎಷ್ಟು ಮಾತಿನಲ್ಲಿ? ಎರಡೇ ಎರಡು ಮಾತಿನಲ್ಲಿ ರುಕ್ಮಿಣಿ ಮಾತಾಡಿಸ್ತಾರೆ. ಹೌದು. ಹೆಂಗ್ ಮಾಡಕ್ಕಿವ? ಏನು ಎರಡು ಮಾತನ್ನ ನೀನು ಮಾತಾಡಿಸ್ ಅಂತಾರಲ್ಲ. ಇದ್ರೆ ಗಟ್ಟದಲ್ಲ ಮಂದಿನ ಮನಸ್ಸಿನಾಗ ಮಾತಾಡಿದ್ರೆ ಹೇಳ ಬೇಡ. ಮಂದ್ ನನ್ನ ಕೆಟ್ಟ ಮಾಡ್ಬೇಡ. ಏನಿಲ್ಲ, ಹ್ಮ್ ಅದಕ್ಕಂತೀರವ? ಮಾತಾಡ್ಸ್ರಿಪ್ಪ. ಈಗ ಮಾತಾಡ್ಸಿ. ರುಕ್ಮಿಣಿ, ಪ್ರೀತಿಯಿಂದ ಒಂದು ಮಾತು ಮಾತಾಡು. ಯಾಕ ದೂತಿ ನಕ್ಕಿ? ಮಾತಾಡಿಸ್ದಂಗ ಆತ್ರಲ್ಲ. ರುಕ್ಮಿಣಿ ಮಾತಾಡಿಸಿದೆ. ಆ ರುಕ್ಮಿಣಿ ಮಾತಾಡ್ಲಿಲ್ಲ. ಮಾತಾಡ್ಲಿಲ್ರಿ? ಏನ್ ರೀ, ಅಲ್ಲಿ ಹತ್ತರನ ಹೋಗಿದ್ರಲ್ಲ. ದೂತೆ ಓರಿ, ಇನ್ನೊಂದು ಮಾತದ. ಅದ ಬಿಡ್ರಿ, ಅದು ಇದ್ರಂಗ ಇರ್ಲಿ. ಮಾತಿನಲ್ಲಿ ಮಾತಾಡಿಸಿ ಮಂದಿರ್ ಕರ್ಕೊಂಡು ಹೋಗ್ತಾ ಇದ್ದ. ಮಾತಾಡಿಸೇ ತೀರ್ತನ ಹಠ ತೊಡ್ಬೇಡ್ರಿ. ಅಲ್ಲ ದೂತೆ, ಇದ್ರಲ್ಲಿ ಮಾತಾಡಿಸೇ ತೀರ್ತನ. ಹಾಗಲ್ಲ, ದೂತಿನ ರಂಬಸ್ರಿ ನಿಮ್ ಕೆಲಸ ಆಗ್ತದ. ಯಾಕ ಇರ್ಲಿದ್ರೆ ಆಗೋದಿಲ್ಲ. ಏನಂತಿ ನೀನು? ಕೈಯನ್ನ ಮಾಲ್ ಕಳ್ಕೊಂಡು ಹೋಗ್ತೀರಿ ನೋಡ್ ಮತ್ತ. ಎಲ್ಲ ದೂತೆ ಮಾತಾಡಿಸ್ತೀನಿ. ಮಾತಾಡಿಸ್ತೀರಿ? ಖರೇನ? ಖರೇನ.
ಏನಮ್ಮ ಈ ಸಲ ನಿನ್ನ ಮಾತಾಡಿಸಿ ತೀರ್ತನಂತ ಹಠ ತೊಟ್ಟರಲ್ಲ. ನಾ ಮಾತಾಡ್ದಲ್ ಹೋಗ್ ಗಟ್ಟಿ ಗಟ್ಟಿ ನನ್ನ ಸುಮಾರು ಮಾಡಬೇಡ. ಆಗ್ಲಿ ಆಗ್ಲಿ. ವನಜಾಕ್ಷಿಣ ನಿನ್ನ ನೆನೆಸುವೆ ಅನುದಿನ ದಕ್ಷಿಣ ನಿನ್ನ ನೆನಸುವೆ ಲಂಚಿನ ವನಜಾಕ್ಷಿಣ ನಿನ್ನ ನೆನೆಸುವೆ ಅನುದಿನ ವನಜಾಕ್ಷಿಣ ನಿನ್ನ ನೆನಸುವೆ ಲಂಚಿನ ವನಜಾಕ್ಷಿಣ ನಿನ್ನ ನೆನೆಸುವೆ ಅನುದಿನ ವನಜಾಕ್ಷಿಣ ನಿನ್ನ ನೆನೆಸುವೆ ಅನುದಿನ ಕನಸು ಮನಸ್ಸಿನೋ ಅನುಕುಳಿತಿ ನೀನು ಕನಸು ಮನಸ್ಸಿನೋ ಅನುಕುಳಿತಿ ಮಾತಾಡೆ ರುಕ್ಮಿಣಿ ಮಂದಿರಕ್ಕೆ ಹೋಗಲಡಿ. ನಡ್ರಿ ಸ್ವಾಮಿ. ನಡ್ರಿ ಸ್ವಾಮಿ. ನಡ್ಲಿಕ್ಕೆ ಸ್ವಾಮಿ ಮಾಮಗಳು ಮೊದಲು ನನಗೆ ಯಾಕಂಗ ಹೇಳ್ಬೇಕು? ಏನೆ ನೀ ಮಾತಾಡ್ಬಾರ್ದು ನಾ ಮಾತಾಡೋಲ್ಲ. ದೂತಿನ ಅಟ್ಟದೊಂದಿಟ್ಟು ಪಟ್ಟನ ಕೈ ಬಿಟ್ಟು ಮೊದಲ ದೂತಿ ಬೇಕಾಗಿರ್ಲ. ದೂತೆ 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 ಮಾಡಿದ್ವಿ. ಈಗ ಸ್ವಾಮಿಗಳು ಬೇಕಾದ್ರಲ್ಲ ನಿನಗ. ಅಲ್ಲಿ ನೋಡ್ರಿ ಸ್ವಾಮಿ. ಓ ನಿನ ಸ್ವಾಮಿ ಸ್ವಾಮಿ ನಿನ ಸ್ವಾಮಿ ಸ್ವಾಮಿ ನಿನ ಸ್ವಾಮಿ. ದೂತೆ ಓರಿ ಮಂದಿರಕ್ಕೆ ಹೋಗು ನಡೀವಾ ಸ್ವಾಮಿ. ಅಲ್ಪಮತಿಯಿಂದ ನನ್ನಿಂದ ಆದ್ರೂ ನಾಲ್ಕು ತಪ್ಪಾಗಿರಬಹುದು. ಅಂತಹ ತಪ್ಪುಗಳನ್ನು ಕ್ಷಮಿಸಿ ಯಾವಾಗಲೂ ತಮ್ಮ ಆಶೀರ್ವಾದ ಇರಬೇಕು. ಸದಾವಕಾರದಲ್ಲಿ ನಿನ್ನ ಆಶೀರ್ವಾದದ. ಮಂದಿರಕ್ಕೆ ಹೋಗು ನಡೀವಾ. ನಡ್ರಿಪ್ಪ ಹೋಗೋಣ. ಹಾ ಹೋಗೋಣ. ಸಖಿ ಬಾ ಬೃಂದಾವನಕ್ಕೆ 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 ಸಖಿ ಬಾ ಬೃಂದಾವನಕ್ಕೆ ಬೃಂದಾವನಕ್ಕೆ ಸುಂದರಾಂಗಿನಿ ಚಂದದಿಂದ ಬಾರೆ ಸುಂದರಾಂಗಿನಿ ಚಂದ ಬೃಂದಾವನಕ್ಕೆ ಬೃಂದಾವನಕ್ಕೆ ಸುಂದರಾಂಗಿನಿ ಚಂದದಿಂದ ಬಾ ಸುಂದರಾಂಗಿನಿ ಚಂದದಿಂದ ಸಖಿ ಬಾ ಸಖಿ ಬಾ ಬೃಂದಾವನಕ್ಕೆ 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 ಸುಂದರಾಂಗಿನಿ ಚೌದದಿಂದ ಬಾರೆ ಸುಂದರಾಂಗಿನಿ ಚೌದದಿಂದ ಬೃಂದಾವನಕ್ಕೆ ಬೃಂದಾವನಕ್ಕೆ ಸುಂದರಾಂಗಿನಿ ಮಂದಿರಕ್ಕೆ ಜಾ ಸುಂದರಾಂಗಿನಿ ಚೌದದಿಂದ ಮಂದಿರದೊಳು ನಾವು ಒಂದಾಗಿರುವ 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 ಸುಂದರಾಂಗಿನಿ ಚೌದದಿಂದ ಬಾರೆ ಸುಂದರಾಂಗಿನಿ ಚೌದದಿಂದ ಬಾರೆ.